ಅದು ಕನ್ನಡದ ಮೊದಲ ದೇಶೀಯ ವಿಶ್ವಕೋಶ ಕನ್ನಡದಲ್ಲಿ ಅದರಲ್ಲಿ ಎಲ್ಲ ಚಾರ್ಟ್ಗಳಿದೆ ಏನಿದೆ ಅದರಲ್ಲಿ ಈ ವೃಕ್ಷಾಯುರ್ವೇದ ವೃಕ್ಷಕ್ಕೆ ಸಂಬಂಧಪಟ್ಟಿದೆ ಉದಕಾರಗಳ ಅಂತ ಇದೆ ನೀರಿಗೆ ಸಂಬಂಧಪಟ್ಟಿದೆ ಅವನು ಬರೀತಾನೆ ಅಂದ್ರೆ ಜ್ಞಾನವನ್ನ ಸಂಗ್ರಹಿಸಿ ಕೊಡುವಂತ ಕೆಲಸವನ್ನ ಆ ಚಾಮರಾಯ ಪುರಾಣದಲ್ಲಿ ಮಾಡಿದ್ದಾನೆ ಆನಂತರ ಬಂದ್ರೆ ನಮಗೆ ಕೆಲವು ವೀರಶೈವ ವಿಶ್ವಕೋಶ ಅಂತ ಬರುತ್ತೆ ಅಂದ್ರೆ ಅದೆಲ್ಲ ಧಾರ್ಮಿಕ ದೃಷ್ಟಿಯಿಂದ ಮಾಡಿರುವಂತ ಕೆಲಸಗಳು ಆದ್ರೆ ಆಧುನಿಕ ಒಂದು ಲಕ್ಷಣದಲ್ಲಿ ವಿಶ್ವಕೋಶಗಳನ್ನ ಕೋಶ ಪ್ರಪಂಚದಲ್ಲಿ ಮೊದಲು ಮಾಡಿದವರು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ 1768ರಲ್ಲಿ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಅನ್ನುವಂಥ ತಾವು ನೋಡಿರ್ಬೋದು ಕೆಲವರಾದ ನೋಡಿರ್ತೀರಿ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಇಡೀ ಪ್ರಪಂಚದಲ್ಲಿ ಆ ಬಗೆಯ ವಿಶ್ವಕೋಶ ಅದೇ ಪ್ರಥಮ ಅದೇ ನಂಬರ್ ಒನ್ ಅಂತ ಏನು ಕರೀತಿರೋ ಆ ಬ್ರಿಟಾನಿಕಾ ವಿಶ್ವಕೋಶ ಬಂತು ಅದು ಆರಂಭದಲ್ಲಿ 1748ರಲ್ಲಿ ಆರಂಭವಾದಾಗ ಒಂದು ಸಮುದ್ರದಲ್ಲಿ ಪಟ್ಟಾಯಿತು ಅದರ ಆರಂಭ ಆಗಿದ್ದು ಒಂದೇ ಒಂದು ಸಮುದ್ರ 1768ರಲ್ಲಿ ಅದು 1915ರ ವೇಳೆಗೆ 1974ರ ವೇಳೆಗೆ ಅದು 30 ಸಂಪುಟಗಳ ಒಂದು ವಿಸ್ತಾರವನ್ನು ಪಡ್ಕೊಂಡು ಅಂದ್ರೆ ಹೇಳ್ತಾರಲ್ಲ ಯಾವುದೇ ನದಿ ಒಂದೇ ಸಾರಿ ಮುಖ್ಯ ಹರಿಯಲ್ಲ ಅದು ಸಣ್ಣ ತೊರೆಗಳೆಲ್ಲ ಸೇರಿಕೊಂಡೇ ಒಂದು ದೊಡ್ಡ ನದಿ ಆಗುತ್ತದೆ ಆದ್ರೆ ಆ ರೀತಿ ಇವತ್ತು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಅಂದ್ರೆ ಪ್ರಪಂಚದಲ್ಲೇ ಬಹಳ ದೊಡ್ಡ ಒಂದು ಕೆಲಸ ಅಂತ ಅವರು ನಾವು ಭಾವಿಸ್ತೇವೆ ಪ್ರಪಂಚದ ಎಲ್ಲರೂ ಭಾವಿಸಿದ್ದಾರೆ ಅನೇಕ ವಿಶ್ವಕೋಶಗಳಿದೆ ಆ 30 ಸಂಪುಟಗಳಲ್ಲಿ ಇರುವಂತದ್ದು ಏನಂದ್ರೆ ಮೈಕ್ರೋಪೀಡಿಯಾ ಮ್ಯಾಕ್ರೋಪೀಡಿಯಾ ಮತ್ತು ಪ್ರಪೀಡಿಯಾ ಅಂತ ಅದು 30 ಸಂಪುಟ 20 ಸಂಪುಟ ಮ್ಯಾಕ್ರೋಪೀಡಿಯಾ ಅಂದ್ರೆ ವಿಸ್ತೃತವಾದಂತ ಒಂದು ವಿಚಾರಗಳನ್ನು ಹೇಳುವಂಥದ್ದು 9 ಸಂಪುಟ ಮೈಕ್ರೋಪೀಡಿಯಾ ಅಂತ ಅಂದ್ರೆ ಆ ವಿಸ್ತೃತವಾದ ವಿಚಾರವನ್ನ ನಟ್ಶೆಲ್ ಅಂದ್ರೆ ತುಂಬಾ ಸಂಗ್ರಹವಾಗಿ ಕೊಡುವಂತ ಒಂದು ವಿಶ್ವಕೋಶದ ಮಾದರಿ ಪ್ರಪೀಡಿಯಾ ಅಂತ ಬಂದಿದೆ ಆ ಪ್ರಪೀಡಿಯಾ ಅಂದ್ರೆ ಅದು ಇಡೀ ಆ 29 ಸಂಪುಟದಲ್ಲಿ ವಿಚಾರಗಳಂತೆ ಯಾವ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳುವಂತ ಒಂದು ವಿಶ್ವಕೋಶ ಹೀಗೆ 30 ಸಂಪುಟಗಳ ವಿಶ್ವಕೋಶ ಪ್ರಕಟವಾಗಿದೆ ಕನ್ನಡ ನಾಡಿನಲ್ಲಿ ಕನ್ನಡದಲ್ಲಿ ವಿಶ್ವಕೋಶವನ್ನು ಮಾಡಬೇಕು ಅನ್ನುವಂತಹ ಒಂದು ಆಲೋಚನೆ ಶುರುವಾಯಿತು ಯಾಕೆಂದ್ರೆ ಜ್ಞಾನ ಅನ್ನುವಂಥದ್ದು ಅದು ದಿನದಿಂದ ದಿನಕ್ಕೆ ವಿಸ್ತರಿಸಿರುವಂಥದ್ದು ಆ ಜ್ಞಾನವನ್ನ ಸಂಗ್ರಹಿಸಿ ಕನ್ನಡಿಗರಿಗೆ ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ 1954ರಲ್ಲಿ ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾಲಯದಿಂದ ಸರ್ಕಾರಕ್ಕೆ ಒಂದು ಯೋಜನೆಯನ್ನು ಕೊಟ್ಟರು ಅದು 68ರವರೆಗೂ ಏನೂ ಕೆಲಸ ಆಗಿಲ್ಲ ಸರ್ಕಾರದ ಯೋಜನೆಗಳು ಯಾವ ರೀತಿ ಕೆಲಸ ಮಾಡ್ತವೆ ಅನ್ನುವಂಥದ್ದು 1954ರಿಂದ 1968ರವರೆಗೆ ಸುಮಾರು 12-14 ವರ್ಷಗಳ ಏನು ಕೆಲಸ ಆಗಿಲ್ಲ ಆಮೇಲೆ ಸರ್ಕಾರ ಕನ್ನಡ ವಿಶ್ವಕೋಶ ಯೋಜನೆಯನ್ನ ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಸಂಸ್ಥೆ ಕೊಟ್ಟರು ಕುವೆಂಪು ಕನ್ನಡ ಸಂಸ್ಥೆ 68ರಲ್ಲಿ ಬಂತು 69ರಲ್ಲಿ ಮೊದಲನೆಯ ಸಂಪುಟ ಬಂತು 2004ರಲ್ಲಿ 14ನೇ ಸಂಪುಟ ಬಂತು ಒಟ್ಟು 14 ಸಂಪುಟಗಳು ಕಟ್ಟಾಯಿತು ಎರಡು ಯೋಜನೆ ಇದೆ ಒಂದು ಸಾಮಾನ್ಯ ವಿಶ್ವಕೋಶ ಅಂತ ಜನರಲ್ ಎನ್ಸೈಕ್ಲೋಪೀಡಿಯಾ ಅಂತ ಅದು ಅಕಾರಾಣಿಕಲ್ಲಿ ಎಲ್ಲ ವಿಚಾರಗಳನ್ನು ಒಳಗೊಳ್ಳುವಂಥದ್ದು ಇನ್ನೊಂದು ಸಬ್ಜೆಕ್ಟ್ ಎನ್ಸೈಕ್ಲೋಪೀಡಿಯಾ ಅಂತ ಅಂದ್ರೆ ವಿಷಯ ವಿಶ್ವಕೋಶಗಳು ಅಂತ ಆ ವಿಷಯ ವಿಶ್ವಕೋಶಗಳಲ್ಲಿ 30 ಸಂಪುಟ ನಾವಿನ್ನು ಮಾಡೋಕ್ಕಾಗಿಲ್ಲ ಬರೀ 5 ಸಂಪುಟಗಳನ್ನು ಮಾತ್ರ ನಾವು ವಿಷಯ ವಿಶ್ವಕೋಶದಲ್ಲಿ ಪಡೆಯಿರಿ ಇನ್ನು 25 ಸಂಪುಟಗಳನ್ನು ಮಾಡಬೇಕು ಕನ್ನಡ ವಿಶ್ವಕೋಶ 14 ಸಂಪುಟ ಬಂದು ಅದಾದ್ಮೇಲೆ ಅದು ರಿವಿಷನ್ ಮತ್ತು ಪರಿಷ್ಕಾರ ಮತ್ತು ಪುನರ್ಮುದ್ರಣ ಅನ್ನುವಂಥ ಕೆಲಸ ಈಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇದೆ ಇದು ವಿಶ್ವಕೋಶ ಕನ್ನಡಕ್ಕೆ ಸಂಬಂಧಿಸಿದಂಥ ವಿಚಾರ ಇನ್ನು ವಿಶ್ವಕೋಶ ಯಾವ ಸ್ವರೂಪದಲ್ಲಿರಬೇಕು ಏನು ಅದರ ಒಂದು ರಚನೆ ಏನು ಬಹಳ ಮುಖ್ಯವಾದದ್ದಂದ್ರೆ ನನಗೆ ಗೊತ್ತಿರುವಂಥದ್ದು ಮೊದಲು ಮಾಡಬೇಕಾದದ್ದು ಒಂದು ಸಂಪಾದಕ ವರ್ಗ ಸಂಪಾದಕ ವರ್ಗ ಅಂತ ಮಾಡ್ಕೋಬೇಕು ಫಸ್ಟ್ ಅದರಲ್ಲಿ ಪ್ರಧಾನ ಸಂಪಾದಕರವರು ಕಾರ್ಯನಿರ್ವಾಹಕ ಸಂಪಾದಕರು ಪ್ರಧಾನ ಸಂಪಾದಕರು ಅಂದ್ರೆ ಅವರು ಇಡೀ ಯೋಜನೆಯನ್ನ ಮೇಲುಸ್ತುವಾರಿ ನೋಡ್ಕೊಳ್ಳುವಂಥವ್ರು ಇಡೀ ಯೋಜನೆಯ ಮೇಲುಸ್ತುವಾರಿ ಅವರು ಕಾರ್ಯನಿರ್ವಾಹಕ ಸಂಪಾದಕ
ಪ್ರಧಾನ ಸಂಪಾದಕರ ಒಂದು ನೇತೃತ್ವದಲ್ಲಿ ಎಲ್ಲ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಅಂದರೆ ಕಚೇರಿ ಕೆಲಸವನ್ನು, ಸಂಪರ್ಕದ ಕೆಲಸವನ್ನು, ಲೇಖನ ತರಿಸುವ ಕೆಲಸವನ್ನು ಇತ್ಯಾದಿ ಎಲ್ಲ ಕಾರ್ಯನಿರ್ವಾಹಕ ಸಂಪಾದಕ ಅನ್ನುವಂಥ ಒಬ್ಬ ವ್ಯಕ್ತಿ ಮಾಡ್ತಾರೆ. ಆಮೇಲೆ ಸಂಪಾದಕ ವರ್ಗ ಇರುತ್ತೆ. ಸಂಪಾದಕ ವರ್ಗದಲ್ಲಿ ಕಡೆಯ ಪಕ್ಷ ಒಂದು ಸಂಪುಟದಲ್ಲಿ 5 ಜನ ಸಂಪಾದಕರಿರಬೇಕು. ಆ 5 ಜನ ಸಂಪಾದಕರು ಇಡೀ ಸಂಪುಟದ ಒಂದು ಸ್ವರೂಪವನ್ನು ನಿರ್ಧಾರ ಮಾಡ್ತಾರೆ. ಏನು ಇಡೀ ಸಂಪುಟದ ನಿರ್ಧಾರ ಅಂದರೆ, ಈಗ ಅರಭಾಷೆಯಲ್ಲಿ ನೀವು ವಿಶ್ವಕೋಶವನ್ನು ಮಾಡಬೇಕು ಅಂತ ಹೊರಟಿದ್ದೀವಿ. ನಿಮ್ಮ ಉದ್ದೇಶ ಏನು? ಟಾರ್ಗೆಟ್ ರೀಡರ್ ಯಾರು? ಅಂದರೆ ಯಾರನ್ನ ನೀವು ಉದ್ದೇಶಿಸಿ ಈ ಕೆಲಸವನ್ನು ಮಾಡ್ತಾ ಇದ್ದೀರಿ? ಯಾರಿಗೋಸ್ಕರ ಅರೆಭಾಷೆ ವಿಶ್ವಕೋಶ? ಅರೆಭಾಷೆಯನ್ನು ತಿಳಿದವರು, ಕನ್ನಡವನ್ನು ತಿಳಿದವರು ಯಾರಿಗೆ? ನಿಮ್ದು ಎರಡೂ ಉದ್ದೇಶ ಇದೆ. ಕನ್ನಡವನ್ನು ತಿಳಿದವರು ನೀವು ಈ ವಿಶ್ವಕೋಶವನ್ನು ಕೊಡ್ತೀರಿ ಅಂದರೆ, ನಾನು ಅರೆಭಾಷೆಯನ್ನು ಓದಿ ನನಗೆ ಗೊತ್ತಿಲ್ಲ, ಈ ವಿಶ್ವಕೋಶವನ್ನು ನೀವು ಮಾಡ್ತಾ ಇರೋದು ಅರೆಭಾಷೆಯ ಜನಸಮುದಾಯಕ್ಕೆ, ಈ ಅರಭಾಷೆಯಲ್ಲಿರುವಂಥ ಕಲೆ, ಸಾಹಿತ್ಯ, ಸಂಸ್ಕೃತಿ, ಭಾಷೆ, ಜಾನಪದ, ಚರಿತ್ರೆ, ಏನೇನು ವಿಚಾರಗಳಿದೆಯೋ ಅದನ್ನೆಲ್ಲ ಈ ಒಂದು ಸಮುದಾಯದ ಜನಕ್ಕೆ ತಲುಪಿಸಬೇಕು ಅನ್ನುವಂಥದ್ದು ನಿಮ್ಮ ಪ್ರಧಾನ ಉದ್ದೇಶ. ಸೊ ಈ ಉದ್ದೇಶ ಸಾಧಿಸಬೇಕಾದ್ರೆ ಏನು ಮಾಡಬೇಕು? 5 ಜನ ಸಂಪಾದಕರಿರಬೇಕು. ಆ ಸಂಪಾದಕರು ಒಂದು ಮೊದಲು ಶೀರ್ಷಿಕೆಗಳ ಒಂದು ಪಟ್ಟಿಯನ್ನು ಮಾಡಬೇಕು. ಏನೇನು ಈ ವಿಶ್ವಕೋಶ ಒಳಗೊಳ್ಳುತ್ತೆ? ಈಗ ಉದಾಹರಣೆ ಹೇಳ್ತೀನಿ. ಕನ್ನಡದಲ್ಲಿ ಈಗ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕ ಅಂತ ಹೇಳ್ಬೇಕು. ಆ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕ ಸ್ವರೂಪ ಯಾವ ರೀತಿ ಇದೆ ಅಂದರೆ, ಅವ್ರದ್ದು ಮೊದಲು, ಅಂದರೆ ಇಂಗ್ಲೆಂಡ್ದು ಮೊದಲು, ಆಮೇಲೆ ಬೇರೆ ದೇಶಗಳು, ಆಮೇಲೆ ಭಾರತದ್ದು, ಆ ಥರ ಇದೆ. ನಮ್ದೇನಂದರೆ ನಾವು ಮಾಡುವಂಥ ವಿಶ್ವಕೋಶದಲ್ಲಿ ಮೊದಲು ನಮ್ದು, ಅಂದರೆ ಈಗ ಸುಳ್ಯ ಮತ್ತು ಬಂಟ್ವಾಳ ಇತ್ಯಾದಿ ಮಡಿಕೇರಿ ಈ ಒಂದು ಪರಿಸರದಲ್ಲಿರುವಂತಹ ಒಂದು ವಿಚಾರಗಳೇನಿದೆ ಮೊದಲು ಪಟ್ಟಿ ಮಾಡಬೇಕು, ಸಮಗ್ರವಾದ ಪಟ್ಟಿ ಮಾಡಬೇಕು. ಅದನ್ನು ನಾನು ಹೇಳ್ತೀನಿ ನನಗೆ ಏನೇನು ಮಾಡಬಹುದು. ಆ ಸಮಗ್ರವಾದ ಪಟ್ಟಿ ಮಾಡಿದ್ಮೇಲೆ ಆಮೇಲೆ ಕನ್ನಡ ಭಾಷೆ ಕರ್ನಾಟಕದ ವಿಚಾರ, ಬರೀ ನಿಮ್ಮ ಭಾಷೆಯಲ್ಲಿ ಮಾತ್ರ ಅಲ್ಲಿ ಸೇರಿಸಿದ್ರೆ ಸಾಲದು, ವಿಶ್ವಕೋಶ ಆಗಲ್ಲ. ಅವರು ಬರೀ ಒಂದು ಸಮುದಾಯ ವಿಶ್ವಕೋಶ ಅಂತ ಆಗುತ್ತೆ, ಅದರಿಂದ ಅದರ ವ್ಯಾಪ್ತಿ ಬೇರೆ ಆಗಬೇಕು. ಅಂದರೆ ನೀವು ಕರ್ನಾಟಕದ ಕಲೆ, ಸಾಹಿತ್ಯ, ಸಂಸ್ಕೃತಿ ಬಗ್ಗೆಯೂ ವಿಶೇಷವಾಗಿ ತಲೆಯನ್ನು ಕೊಡಬೇಕು. ಆಮೇಲೆ ದಕ್ಷಿಣ ಭಾರತದ ಒಂದು ಸ್ವಲ್ಪ ಕೊಡಬೇಕು, ಆಮೇಲೆ ಭಾರತದ ಸ್ವಲ್ಪ ಕೊಡಬೇಕು, ಆಮೇಲೆ ಪ್ರಪಂಚದ ಸ್ವಲ್ಪ ಕೊಡಬೇಕು. ಅಂದರೆ ನಿಮಗೆ ಯಾವುದು ಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಬಹುದು ನಿಮ್ಮ ಸಂಪಾದಕ ವರ್ಗ. ಆ ರೀತಿ ಮಾಡಿದಾಗ ಇದೊಂದು ಸಮಗ್ರವಾದ ಒಂದು ವಿಶ್ವಕೋಶ ಆಗುತ್ತೆ. ನಿಜ ಬೇಡ ನಮಗೆ ಬರೀ ಅರೆಭಾಷೆಯಲ್ಲಿರುವಂಥದ್ದು ಅಷ್ಟೇ ಅಂತ ಅಂದರೆ, ನೀವು ಒಂದು ಭಾಷೆಯ ಸಂಸ್ಕೃತಿ, ಕಲೆ ಅನ್ನೋದನ್ನು ಇನ್ನೊಂದು ಭಾಷೆಯ ಜೊತೆ ಇಟ್ಟು ತೌಲದಿಕ್ಕ ನೋಡಿದಾಗ ಮಾತ್ರ ನಾವು ಏನು ಭಿನ್ನ ಅನ್ನುವಂಥದ್ದು ಕಾಣ. ಸೊ ಆ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡಬೇಕಾದ್ರೆ ಏನೇನು ವಿಚಾರಗಳು ಇರಬೇಕು ಅನ್ನುವಂಥದ್ದು ನಾನು ಮಾಡಿದ್ದೇನೆ, ನನಗದನ್ನು ತಿಳಿಸ್ತೀನಿ. ವಿಷಯಗಳ ಪಟ್ಟಿ ಅಂತ ಹೇಳಬೇಕು, ವಿಸ್ತೃತವಾದ ಪಟ್ಟಿ ಮಾಡಬೇಕು. ನಾವು ಉದಾಹರಣೆಗೆ ಇಲ್ಲಿ ಕರ್ನಾಟಕ ಸಂಪುಟ ಅಂತ ಒಂದಲ್ಲಿದ್ದೆ, ಅದು ಎರಡು ಸಂಪುಟ ಇದೆ. ಕರ್ನಾಟಕ ಅಂದರೆ ಕಲೆ, ಸಾಹಿತ್ಯ, ಸಂಸ್ಕೃತಿ, ರಾಜಕೀಯ, ಅದೇ ಥರ ಮಾಡಿರುವಂಥದ್ದು. 20,000 ಎಂಟ್ರಿಗಳನ್ನು ಕೊಟ್ಟು ಫಸ್ಟ್ ಈ ವಿಶ್ವಕೋಶವನ್ನು ಮಾಡಬೇಕಾದ್ರೆ ಅದು 2,000 2,500 ಪುಟ ಇದೆ. 20,000 ಎಂಟ್ರಿ ಶೀರ್ಷಿಕೆಗಳನ್ನ ಮೊದಲು ಬರೆದು, ಆದರೆ 20,000 ಶೀರ್ಷಿಕೆಗಳನ್ನು ಬರೆದ್ರೆ 20,000 ನಾವು ಪ್ರಿಂಟ್ ಮಾಡೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಇದು ಈ ಸ್ಪೇಸ್ ಅಂತ ಏನು ಕರಿತೀವಿ ಈ ವಿಶ್ವಕೋಶದಲ್ಲಿ, ಅದು ದೊಡ್ಡ ಪ್ರಾಬ್ಲಮ್. ಒಂದು ಲೇಖನಕ್ಕೆ ಎಷ್ಟು ಭಾಗವನ್ನು ಕೊಡಬೇಕು? ಒಂದು ಲೇಖನಕ್ಕೆ 20 ಪುಟ, ಇನ್ನೊಂದು ಲೇಖನಕ್ಕೆ 1/2 ಪುಟ, ಇನ್ನೊಂದು ಲೇಖನಕ್ಕೆ 100 ಪುಟ ಕೊಡೋಕ್ಕಾಗಲ್ಲ. ನೀವು ಲೇಖನ ಬರೆದಾಗ ಏನು ಬರೀಬೋದು, ಆದರೆ ಕನ್ನಡ ವಿಶ್ವಕೋಶದಲ್ಲಿ, ನಿಮ್ಮ ಅರಭಾಷೆ ವಿಶ್ವಕೋಶದಲ್ಲಿ ನೀವು ಸ್ಪೇಸನ್ನು ಎಷ್ಟು ಕೊಡಬೇಕು ನಾನು ಅದನ್ನೇ ಹೇಳ್ತೇನೆ ಮಾತಾಡ್ತಾ ಇದ್ದೆ. ನಿಮ್ಮ ಒಂದು ಅರೆಭಾಷೆಯ ವಿಶ್ವಕೋಶದಲ್ಲಿ ಏನೇನು ವಿಚಾರ ಇದೆ ಅನ್ನುವಂಥದ್ದು ಎರಡನೇದು. ನೀವು ಎಷ್ಟು ಪುಟಗಳಿರಬೇಕು ಅಂತ ಅಂದಾಜು ಮಾಡಿದ್ದೀರಿ? ಒಂದು ಗ್ರಂಥ 1,000 ಪುಟ ಇರಬೇಕು. ಇದು ರಾಯಲ್ ಡೆಮಿ ಅಂತ ಕರಿತೀವಿ, 1/4 ಅಂತ. ರಾಯಲ್ ಡೆಮಿನಲ್ಲಿ ಎಷ್ಟು ಪುಟ ಇರಬೇಕು? ಇದು ಬಹಳ ಮುಖ್ಯ. 1,000 ಪುಟದ ಎನ್ಸೈಕ್ಲೋಪೀಡಿಯಾ ಅಂತ ಮಾಡಿದ್ರೆ ನಿಮ್ಮ ಆಯ್ಕೆ, ವಿಚಾರ ಹೇಳುವ ರೀತಿ ಬದಲಾಗುತ್ತೆ.
ಬರೀ 500 ಪುಟ ಅಂದ್ರೆ ನಿಮ್ಮ ಆಯ್ಕೆ ಇನ್ನೂ ಕಠಿಣ ಆಗುತ್ತೆ. ಯಾವುದನ್ನು ಬಿಡಬೇಕು, ಯಾವುದನ್ನು ಸೇರಿಸಬೇಕು ಅನ್ನುವಂಥ ಪ್ರಶ್ನೆ ಅಲ್ಲಿ ಬರುತ್ತೆ. ಅದು ಬಹಳ ಮುಖ್ಯ. ಯಾವುದನ್ನು ಬಿಡಬೇಕು, ಯಾವುದನ್ನು ಸೇರಿಸಬೇಕು. ಈಗ ಯಾವ ಒಂದು 10 ಸಂಪ್ರದಾಯಗಳಿದೆ ಅರಿಭಾಷೆಯಲ್ಲಿ, 10 ಸಂಪ್ರದಾಯಗಳನ್ನು ಕೂಡ ಕೊಡ್ತೀರಾ. ಒಂದು ಹಬ್ಬದ ಆಚರಣೆ ಅಂತ ಒಂದಿದೆ, ಎಲ್ಲ ಹಬ್ಬಗಳನ್ನು ಕೊಡ್ತೀರಾ. ಹಬ್ಬ ಆಚರಣೆಯಲ್ಲಿ ಒಂದು ವಿಶೇಷವಾದ ಹಬ್ಬ ಇದೆ, ಅದರ ಬಗ್ಗೆ ಮಾತ್ರ ಕೊಡ್ತೀರಾ. ಇದು ನಾವು ಡಿಸೈಡ್ ಮಾಡಬೇಕು. ಅದೇ ನನ್ನ ಸಂಪಾದಕರ ಕೆಲಸ. ಅದು ಪಟ್ಟಿ ಮಾಡಿ ಶೀರ್ಷಿಕೆಗಳನ್ನು ಸ್ಥಿರೀಕರಿಸೋದು ಅಂತ ಕರೀತೀವಿ. ಫೈನಲೈಸಿಂಗ್ ಆರ್ಟಿಕಲ್ಸ್ ಏನು ಕೊಡಬೇಕು, ಶೀರ್ಷಿಕೆಗಳ ಸ್ಥಿರೀಕರಣ, ಅದು ಬದಲಾಗಬೇಕು. ಸುಮ್ಮನೆ ಏನೋ ನೀನು ಲೇಖನ ಕೊಡೋ ನೋಡ್ತೀನಿ ನಾನು ಲೇಖನ, ಅದಲ್ಲ. ಒಟ್ಟು ಇಡೀ ಸಂಪುಟದ ರಚನೆ ಎಷ್ಟು ಲೇಖನ ಇರಬೇಕು, ಎಷ್ಟು ಅದಕ್ಕೆ ಅವಕಾಶಗಳನ್ನ ಸ್ಪೇಸ್ ಕೊಡಬೇಕು, ಎಷ್ಟು ಪುಟಗಳಲ್ಲಿ ಇರಬೇಕು ಅನ್ನುವಂಥದ್ದನ್ನು ಒಂದು ನಿರ್ಧಾರ ಮಾಡಿ. ನಿರ್ಧಾರ ಮಾಡಿದ್ಮೇಲೆ ಎರಡನೆಯ ಅಂಶ ಲೇಖಕರಿಗೆ ಬರೆಯಬಹುದು, ಯಾವುದೋ ಒಂದು ವಿಚಾರವನ್ನು ಕೊಡ್ತೀವಿ. ಈಗ ಅರೆಭಾಷೆಯ ಕಥೆಗಳು, ಜನಪದ ಕಥೆಗಳು ಅಂತ ಒಂದು ಲೇಖನ ಕೊಡ್ತೀವಿ. ಅರೆಭಾಷೆಯ ಜನಪದ ಕಥೆಗಳ ವಿಶೇಷತೆ ಹೇಳಬೇಕಾದ್ರೆ ಆ ಕಥೆಗಳ ಸ್ವರೂಪ ಅದ್ಯಾವ ಇದೆ, ಕನ್ನಡದ ಕಥೆಗಳಿಗಿಂತ ಜನಪದ ಕಥೆಗಳಿಂದ ಭಿನ್ನವೇ ಅಥವಾ ವಿಶೇಷವಾಗಿದೆ, ಅದೇ ಆ ಥರದ ಕಥೆಗಳಿದೆಯೇ, ಅಥವಾ ಆ ಕಥೆಗಳ ಬಗ್ಗೆ ಒಂದು ವಿಮರ್ಶೆಯೂ ಇರುತ್ತೆ. ಒಂದು ಆ ಕಥೆಗಳ ಬಗ್ಗೆ ಒಂದು ಸಮಗ್ರವಾದ ಒಂದು ಚಿತ್ರವನ್ನು ನೀವು ಕೊಡಬೇಕು. ಎಷ್ಟು ಪುಟ ಕೊಡ್ತೀರಿ? ಆಯ್ತಾ, ಒಂದು ಸಂಪ್ರದಾಯ ಕೊಟ್ಟರೆ ಎಷ್ಟು ಪುಟ ಕೊಡ್ತೀರಿ? ಫಸ್ಟು ಒಂದು ಶೀರ್ಷಿಕೆ, ಆ ಶೀರ್ಷಿಕೆ ಕೊಡುವಂತಹ ಒಂದು ವ್ಯಾಪ್ತಿ, ಮತ್ತೆ ಆ ಕ್ಷೇತ್ರದಲ್ಲಿ ಪರಿಣಿತರಾಗಿರೋರು ಬರೆಯುವಂತಹ ಲೇಖನವನ್ನು ಬರೆಸಬೇಕು. ನನ್ನ ಅನುಭವದಲ್ಲಿ 100ಕ್ಕೆ ಲೇಖಕರು ಇದರಲ್ಲಿ ತಪ್ಪು ಭಾವಿಸಬಾರ್ದು. ನನ್ನ ಶಿವಮೊಗ್ಗದಲ್ಲಿ ಕೆಲಸ ಮಾಡಿದೆ, 90 ಜನಕ್ಕೆ ವಿಶ್ವಕೋಶದ ಬರವಣಿಗೆ ಬರೋದಿಲ್ಲ. ಲೇಖನ ಬರೀತಾರೆ, ವಿಸ್ತೃತವಾಗಿರುತ್ತೆ, ಅದಲ್ಲ. ಆದರೆ ನಮಗೆ ಸಂಗ್ರಹವಾಗಿರುತ್ತೆ, ಸಾರ ಸಂಗ್ರಹ. ಅದೇನಂದ್ರೆ ಸಿಂಧುವನ್ನ ಬಿಂದುವಿನಲ್ಲಿ ಹಿಡಿದು ಇಡುವ ಕೆಲಸ ವಿಶ್ವಕೋಶ. ಸಮುದ್ರದ ಒಂದು ನೀರಿನ ಒಂದು ಹನಿಯಲ್ಲಿ ಉಪ್ಪಿನ ಅಂಶ ಇರ್ತಲ್ಲ, ಅಂದ್ರೆ ಸಮುದ್ರದ ಎಲ್ಲ ಫೀಚರ್ಸ್ ಅದರಲ್ಲಿ ಇರುತ್ತೆ. ಆ ರೀತಿ ಸಿಂಧುವನ್ನು ಬಿಂದುವಿನಲ್ಲಿ ಹಿಡಿದಿಡುವಂತ ಒಂದು ಕೆಲಸ ಈ ವಿಶ್ವಕೋಶದ ರಚನೆಯ ಕೆಲಸ. ಅದನ್ನು ಮಾಡಬೇಕು. ಆನಂತರ ಒಂದು ವಿಶೇಷವನ್ನು ಗಮನಿಸಿ, ನಮ್ಮಲ್ಲಿ ಯಾವುದೋ ಒಂದು ಹುಡುಕಟ್ಟನ್ನು ಬರೆದುಕೊಡಪ್ಪ, ಈಗ ಮಲೆ ಕುಡಿಯರು ಅಂತ ಒಂದು ಲೇಖನವನ್ನು ನಿಮ್ಗೆ ಹೇಳ್ತೀನಿ. ಮಲೆ ಕುಡಿಯರ ಬಗ್ಗೆ ಒಂದು ಲೇಖನ ಬರ್ಕೊಡಿ. ಆ ಮಲೆ ಕುಡಿಯರು ಅಂತ ಲೇಖನವನ್ನು ಬರ್ಕೊಡಿ ಅಂತ ಕೇಳಿದ್ರೆ ಬುಡಕಟ್ಟು ಅಂದ್ರೆ ಏನು ಅಂತ ಶುರು ಮಾಡ್ತಾರೆ. ಬುಡಕಟ್ಟುಗಳಂದ್ರೆ ಏನು, ಆ ಟ್ರೈಬಲ್ ಫೀಚರ್ಸ್ ಏನು, ಪ್ರಪಂಚದಲ್ಲಿ ಎಂತೆಂಥ ಬುಡಕಟ್ಟುಗಳಿದ್ದಾವೆ, ಕರ್ನಾಟಕದಲ್ಲಿ ಎಷ್ಟು ಬುಡಕಟ್ಟಿದೆ, ಆಮೇಲೆ ಮಲೆ ಕುಡಿಯರಿಗೆ ಬರ್ತಾರೆ. ಅಲ್ಲ, ನಮ್ಮ ವಿಶ್ವಕೋಶದಲ್ಲಿ ಮಲೆ ಕುಡಿಯರ ಬಗ್ಗೆ ಒಂದು ಲೇಖನ ಕೇಳಿದ್ರೆ ಮಲೆ ಕುಡಿಯ ಅಂತ ಎಂಟ್ರಿ ಒಂದು ಶೀರ್ಷಿಕೆ ಕೊಟ್ಟರೆ ಮಲೆ ಕುಡಿಯರು ಒಂದು ಬುಡಕಟ್ಟು ಸಮುದಾಯ. ಮೊದಲ ಸೆಂಟೆನ್ಸ್, ಇದನ್ನ ಕೀ ಸೆಂಟೆನ್ಸ್ ಅಂತ ಕರಿತೀವಿ. ಮಲೆ ಕುಡಿಯರು ಏನು, ಸುಳ್ಯ ಸುತ್ತಮುತ್ತ ಕಂಡು ಬರುವ ಒಂದು ಬುಡಕಟ್ಟು ಸಮುದಾಯ, ಮೊದಲನೇ ಸೆಂಟೆನ್ಸ್. ಎರಡನೇದು ಇಂತಿಂತ ಕಡೆ ವಾಸವಾಗಿದ್ದಾರೆ. ಮೂರನೇದು ಅವರ ಜನಸಂಖ್ಯೆ ಇಷ್ಟು. ನಾಲ್ಕನೇದು ಅವರ ಜೀವನ ರೀತಿ ನೀತಿ ನಂಬಿಕೆ ಕಲೆ ಸಾಹಿತ್ಯ ಇತ್ಯಾದಿ ಇತ್ಯಾದಿ ಎಲ್ಲ ಬರಬೇಕು. ಆಮೇಲೆ ಲೇಖನ ಕಂಡುಕೊಳ್ಬೇಕು. ಅಂದ್ರೆ ಯಾವುದೇ ವಿಚಾರವನ್ನು ನೇರವಾಗಿ ಪ್ರವೇಶಿಸುವ ಮಾರ್ಗ ವಿಶ್ವಕೋಶ. ಆದ್ರೆ ಲೇಖನ ಬರೀಬೇಕಾದ್ರೆ ಅದು ಮಾಡಲ್ಲ. ನಾವೇನ್ ಮಾಡ್ತೀವಿ, ಸುಧಾಕರ್ ಪ್ರಜಾವಾಣಿ ಒಂದು ಲೇಖನ ಬರೀರಿ ಅಂದ್ರೆ ಕಥೆಗಳನ್ನೆಲ್ಲ ಹೇಳಿ ಆಮೇಲೆ ಅದು ಲೇಖನಕ್ಕೆ ಶುರು ಮಾಡ್ತೀವಿ. ಇಲ್ಲಿ ನಮಗೆ ಸ್ಪೇಸ್ ಅನ್ನುವಂಥದ್ದು ಅಂದ್ರೆ ಜಾಗ, ಇದು ಟೆಲಿಗ್ರಾಫಿಕ್ ಲ್ಯಾಂಗ್ವೇಜ್ ಅಂದ್ರೆ ಒಂದು ಟೆಲಿಗ್ರಾಫಿಕ್ ಭಾಷೆಯಲ್ಲಿ ಯಾವ ರೀತಿ ವಿಚಾರಗಳನ್ನ ಹೇಳಕ್ ಸಾಧ್ಯ, ಅದೇ ರೀತಿ ನಮ್ಮ ಭಾಷೆ ನಮ್ಮ ಬರವಣಿಗೆ ರೀತಿ ಇರಬೇಕು. ಈಗ ವಿಜಯ್ ತೆಂಡೂಲ್ಕರ್ ಅನ್ನುವಂಥ ಒಬ್ಬ ಕ್ರಿಕೆಟ್ ಬಗ್ಗೆ ಅಥವಾ ಯಾರೋ ಒಬ್ಬ ಹಿಂದಿಯ ಕಲಾವಿದ ಬಗ್ಗೆ ಬರೀತಾರೆ, ಅವನು ಯಾವ ಕಲಾವಿದ, ಫಸ್ಟ್ ಮೊದಲ ಸೆಂಟೆನ್ಸೆ ಅವನು ಯಾವ ಕಲಾವಿದ, ಯಾವ ಕ್ಷೇತ್ರದ ಕಲಾವಿದ, ಅವನ ಕಲೆಯ ಸ್ವರೂಪ ಏನು, ಅವನ ವೈಶಿಷ್ಟ್ಯ ಏನು, ಅವನಿಗೆ ಏನು ಪ್ರಶಸ್ತಿ ಬಂದಿದೆ ಇತ್ಯಾದಿ ಇತ್ಯಾದಿ. ಅದು ಒಂದೊಂದು ಲೇಖನಕ್ಕೂ ಒಂದೊಂದು ರೀತಿ ಬದಲಾವಣೆ ಆಗ್ತಾ ಹೋಗುತ್ತೆ. ಇದು ಮೂರನೇ ವಿಚಾರ. ನಾಲ್ಕನೇದು ಕೆಲವು ರೂಢಿಯ ಮಾತುಗಳಿದೆ, ಏನು ಕಿಲೋಮೀಟರ್ ಅಂತ ಇದೆ.
ಮಿಲಿಮೀಟರ್ ಅಂತ ಇದೆ ಅಂತ ಇಟ್ಕೊಳ್ಳಿ. ನಾವು ಅದನ್ನ ಸಂಕೇತ ಅಕ್ಷರಗಳಲ್ಲಿ ಸೂಚಿಸ್ತೀವಿ. ಕಿಲೋಮೀಟರ್ ಅಂದ್ರೆ ಕಿಮಿ ಅಂತ ಕರೀತೀವಿ, ಮಿಲಿಮೀಟರ್ ಅಂತ ಮಿಮಿ ಅಂತ ಕರೀತೀವಿ. ಅಂದ್ರೆ ಸ್ಪೇಸ್ ಯಾಕೆ ಇದನ್ನ ನಾವೆಲ್ಲ ತರಿಸ್ಬೇಕಾಗುತ್ತೆ ಅನ್ನೋ ವಿಷಯದಲ್ಲಿ ನಿಮ್ಗೆ ಜಾಗ ಇಲ್ಲ. ಜಾಗ ಯಾವುದು ಐದು ಕೂಡದಲ್ಲೇ ಮಾಡಬೇಕು ಅಂದಾಗ ನೀವು ಇಂಥದ್ದೆಲ್ಲನೂ ನೀವು ಬಿಡಬೇಕು. ಈಗ ನೀವು ಪರಿಭಾಷೆಯ ಎನ್ಸೈಕ್ಲೋಪೀಡಿಯ ಮಾಡ್ತಾ ಇದ್ದೀರಿ, ಬಳಿಕೆಯ ಬಗ್ಗೆ ಕೊಡದೆ ಮಾಡೋಕ್ಕಾಗಲ್ಲ, ಬಂಟ್ವಾಳದ ಬಗ್ಗೆ ಕೊಡದೆ ಮಾಡೋಕ್ಕಾಗಲ್ಲ. ಅಂದ್ರೆ ಊರುಗಳನ್ನು ಕೊಡಬೇಕು, ಆ ಊರಿನ ವೈಶಿಷ್ಟ್ಯಗಳೇನೋ ಅಂತ ಕೊಡ್ಬೇಕು. ಇಲ್ಲಿ ಎಷ್ಟೋ ಒಂದು 32 ರೈಲ್ಸ್ ಇದೆಯಾ ಇರ್ಬೋದು. ಆಮೇಲೆ ಈ ಅರಭಾಷೆಯಲ್ಲೇನೆ ಒಂದು 32 ಬಳಿಗಳು ನಾನು ಕೇಳಿದ್ದು 32 12 ಅಂತಾರೆ, 18 ಅಂತಾರೆ, ಅದನ್ನು ನೋಡಿದ್ದೀನಿ. ಅಂದ್ರೆ ಆ ವಿಚಾರಗಳನ್ನ ನೀವು ಜಾಮಗದ ವಿಚಾರ ಹೇಳ್ಬೇಕಂದ್ರೆ ನಿಮ್ದು ಅಥೆಂಟಿಸಿಟಿ ಇರಬೇಕು. ಅಂದ್ರೆ ಅದು ವಿಚಾರ ಚರ್ಚೆ ಆಗಬೇಕು, ಚರ್ಚೆ ಆಗಿ ಮತ್ತೆ ಬಹಳ ಮುಖ್ಯವಾದ ವಿಚಾರ ಅಂದ್ರೆ ವಿಶ್ವಕೋಶದಲ್ಲಿ ಬರುವ ಅಧ್ಯಯನಗಳು ಅಥೆಂಟಿಕ್. ನೀವು ನೆಟ್ಟಲ್ಲಿ ನೋಡಿದ್ರೆ, ಈ ವಿಕಿಮೀಡಿಯಾದಲ್ಲಿ ನೋಡಿದ್ರೆ ನಿಮ್ಗೆ ಇವತ್ತು ಹೇಳ್ಬೋದು ಯಾಕೆ ವಿಶ್ವಕೋಶಗಳು ಯಾಕೆ ಬೇಕು ಅಂತ. ಏ ನಾನು ಬರೋದೆಲ್ಲ, ನಾನು ಅದನ್ನು ಡಸ್ಟ್ಬಿನ್ ಅಂತ ಕರಿತೀನಿ. ಇಂಟರ್ನೆಟ್ಟು ಉಪಯುಕ್ತತೆ ಇಲ್ಲ ಅಂತ ಹೇಳೋದು, ಅದು ಉಪಯೋಗ ಇದೆ. ಆದರೆ ಅದರಲ್ಲಿ ತುಂಬದೆ ಕಸ ತುಂಬದಂತ ತುಂಬುತ್ತಾರೆ, ನೀವು ಆಯ್ಕೆ ಮಾಡೋದು ಕಷ್ಟ. ಅಲ್ಲಿ ಏನು ಬರುತ್ತೆ, ನಮ್ಮಲ್ಲಿ ಇನ್ನೂ ನಂಬೋರಿದ್ದಾರೆ ಪತ್ರಿಕೆಯಲ್ಲಿ ಬಂದದ್ದೆಲ್ಲ ಸತ್ಯ ಅಂತ. ಸತ್ಯನಾ? ಖಂಡಿತ ಇಲ್ಲ. ಆದ್ರಿಂದ ವಿಶ್ವಕೋಶದ ರಚನೆಯಲ್ಲಿ ಏನಪ್ಪಾ ಅಂದರೆ ನೀವೇನು ಬರೀತೀರಿ ಒಂದು ವಿಶ್ವಕೋಶದ ರಚನೆಯಲ್ಲಿ ನೀವು ಬರೋದ್ರೆ ಅಥೆಂಟಿಕ್, ಅದನ್ನು ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ಅಷ್ಟು ಮಟ್ಟಿಗೆ ಒಂದು ಕರಾರವಾಗತ್ತೆ ಇರಬೇಕು ವಿಶ್ವಕೋಶದಲ್ಲಿ. ನೋಡಿ, ಬ್ರಿಟಾನಿಕ ವಿಶ್ವಕೋಶ 6 ಸೂತ್ರಗಳನ್ನು ಹೇಳ್ತದೆ, 6 ಪ್ರಿನ್ಸಿಪಲ್ಸ್ ಆಫ್ ಎನ್ಸೈಕ್ಲೋಪೀಡಿಯಾ. ಅದನ್ನು ಸುಮ್ಮನೆ ಹೇಳ್ತೀನಿ ಗಮನಕ್ಕೆ. ಏನು? ಮೊದಲನೇದು ಅಥಾರಿಟೇಟಿವ್ನೆಸ್ ಅಂತ, ಅಧಿಕೃತತೆ. ಸುಮ್ಮನೆ ಏನೋ ಶಾಖಾಚಾರಕ್ಕೆ ಬರೆಯೋದಲ್ಲ, ಅಧಿಕೃತವಾಗಿರಬೇಕು, ಬರೆದದ್ದು ಅಧಿಕೃತವಾಗಿರಬೇಕು, ಅಥಾರಿಟೇಟಿವ್ನೆಸ್ ಅಂತ. ಎರಡನೇದು ಸಮಗ್ರತೆ, ಕಾಂಪ್ರಹೆನ್ಸಿವ್ನೆಸ್. ಅಂದರೆ ಏನೋ ಒಂದಿಷ್ಟು ವಿಚಾರಗಳನ್ನು ಹೇಳ್ಬಿಟ್ಟು ಬಿಟ್ಬಿಡೋದಲ್ಲ, ಸಮಗ್ರವಾದ ವಿಚಾರ ಇರಬೇಕು. ಒಂದು ಈಗ ಜನಪದ ಕಥೆ ಅಂತ ಹೇಳಿದ್ರೆ ಬಾರಿ ಭಾಷೆಯ ಜನಪದ ಕಥೆಗಳೆಲ್ಲ ವಿಚಾರಗಳನ್ನು ನೀವು ನೋಡಿ ಕಸಿ ಅಲ್ಲಿ ಹೇಳಬೇಕಾಗಿದೆ ಅಂತ ಲೇಖಕರು ಅದನ್ನು ಬರೆದಿರ್ಬೇಕಾಗ. ಒಂದು ಆಮೇಲೆ ಸಂಕ್ಷಿಪ್ತ ಕಂಡೆನ್ಸೇಷನ್. ಈಗ ಪಂಪ ಹೇಳ್ತಾನೆ ಹಿತ ಮಿತ ಮೃದುವಚನ ಅಂತ. ಅಂದರೆ ಹಿತ ಮಿತ ಮೃದುವಚನ ಅಂದರೆ ಹೇಳೋದನ್ನು ಹಿತವಾಗಿ ಮಿತವಾಗಿ ಸರಳವಾದ ಭಾಷೆಯನ್ನು ಹೇಳಬೇಕು, ಪಾಂಡಿತ್ಯಪೂರ್ಣ ಭಾಷೆಯಲ್ಲಿ ಹೇಳೋಕ್ಕಲ್ಲ. ನೀವು ಕಾವ್ಯಮಾಂಸೆಯ ಪಾಂಡಿತ್ಯಪೂರ್ಣ ಭಾಷೆಯನ್ನು ಹೇಳ್ಬೋದು, ಆದರೆ ನೀವು ವಿಶ್ವಕೋಶವನ್ನು ಜನಸಾಮಾನ್ಯರಿಗೆ ಮತ್ತು ವಿದ್ವಾಂಸರಿಗೆ ನೀವು ಹೇಳ್ತಾ ಇದ್ದೀರಿ. ಜನಸಾಮಾನ್ಯರು ಹೋದ್ರೆ ಅರ್ಥ ಮಾಡ್ಕೋಬೇಕು, ವಿದ್ವಾಂಸರಿಗೂ ಇದು ಅನುಕೂಲ ಆಗಬೇಕು. ಸೊ ಅದರಿಂದ ಆ ಭಾಷೆ ಬಳಸುವ ಭಾಷೆ ಅತ್ಯಂತ ಸರಳೀಕರಣಗೊಂಡು ಬಳಸಬೇಕು. ಆಮೇಲೆ ಸುಲಭ ಗ್ರಾಹ್ಯತೆ ಆಕ್ಸೆಸಬಿಲಿಟಿ. ಒಂದು ವಿಚಾರವನ್ನು ತಿಳ್ಕೊಳ್ಳೋಕೆ ಒಬ್ಬ ವಿಶ್ವಕೋಶಕ್ಕೆ ಪ್ರವೇಶ ಮಾಡಿದ ಅಂದರೆ ಆ ವಿಚಾರದ ಎಲ್ಲ ಅಂಶಗಳು ಅವನಿಗೆ ಕಮ್ಯುನಿಕೇಟ್ ಆಗಬೇಕು, ಸಂವಹನ ಆಗಬೇಕು. ಕಠಿಣವಾಗಿದೆ, ನನಗೆ ಅರ್ಥ ಆಗಲ್ಲ ಅಂತ ಬಿಡುವಂತ ಅಂದರೆ ನಾನು ಹೇಳೋದು ಅದು ವಿಜ್ಞಾನ ಇರ್ಬೋದು, ಸಾಹಿತ್ಯ ಇರ್ಬೋದು, ಚರಿತ್ರೆ ಇರ್ಬೋದು, ನಮ್ಮ ಉದ್ದೇಶ ಈ ಥರ. ಆಮೇಲೆ ಖಚಿತತೆ, ನಾನು ಹೇಳಿದಂಗೆ ಆ್ಯಕ್ಯುರಸಿ. ಒಂದು ವಿಚಾರವನ್ನು ಹೇಳಿದ್ದೀನಿ ಅಂದರೆ ಅದು ಖಚಿತವಾಗಿರ್ಬೋದು. ಆಂಬಿಗ್ಯುಟಿ, ಸಂದೇಹ, ಸಂದಿಗ್ಧತೆ ಅವೆಲ್ಲ ಇನ್ನೊಂದು ಅಂತಾರಾಷ್ಟ್ರೀಯ ಅರಿವು, ಇಂಟರ್ನ್ಯಾಷನಲ್ ಓರಿಯೆಂಟೇಷನ್ ಅಂತ. ಅಂದ್ರೆ ಏನಂದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಅರಿವಿನಲ್ಲಿ ನಮ್ಮ ಸಂಸ್ಕೃತಿ ಭಾಷೆ ಸಾಹಿತ್ಯವನ್ನು ನೋಡುವಂತ ಒಂದು ಆಲೋಚನಾ ದೃಷ್ಟಿ ನಮ್ಮ ವಿಶ್ವಕೋಶದಲ್ಲಿ ಇರಬೇಕು. ಈಗ ಯಾವ ಒಂದು ಸಂಪ್ರದಾಯ, ಈಗ ಚೆನ್ನೆಮಣೆ ಅಂತ ಒಂದು ಆಟ ಇದೆ, ಕೇಳಿದೀರಾ? ಚೆನ್ನೆಮಣೆ ಅಂದ್ರೆ ನಮ್ಮಲ್ಲಿ ಅಳುಗುಣಿ ಮನೆ ಅಂತಾರೆ. ಈ ಅಳುಗುಣಿ ಮನೆ ಆಟ, ಈಗ ನಾನು ಜಾನಪದ ವಿಶ್ವವಿದ್ಯಾಲಯಕ್ಕೆ 10 ಸಂಪುಟಗಳ ಒಂದು ವಿಶ್ವಕೋಶದ ಒಂದು ಯೋಜನೆಯನ್ನು ಕೊಟ್ಟೆ. ಅದೇನು ಯೋಜನೆ ಅಂದರೆ ಪ್ರಪಂಚದ ಎಲ್ಲ ಜಾನಪದವನ್ನು ಕನ್ನಡದಲ್ಲಿ ಕನ್ನಡಿಗರಿಗೆ ಕೊಡಬೇಕು. ಪ್ರಪಂಚದಲ್ಲಿ ಏನೇನಿದೆ ಜಾನಪದ, ಆ ಎಲ್ಲವನ್ನು ಕನ್ನಡದಲ್ಲಿ ಕನ್ನಡಿಗರಿಗೆ ಕೊಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಶುರು ಮಾಡಿ ಮೊದಲು ಕರ್ನಾಟಕದಿಂದ ಶುರು ಮಾಡಿದ್ವಿ. ಕರ್ನಾಟಕ ಜಾನಪದ ಅಂತ ಕರೆಕ್ಟಾಗಿದೆ. ಈಗ ಆಫ್ರಿಕನ್ ಜಾನಪದ ಅಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಆಫ್ರಿಕನ್ ಜಾನಪದ, ಆಫ್ರಿಕನ್ ಜಾನಪದ, ಆಫ್ರಿಕನ್ ಸಾಹಿತ್ಯ, ಆಫ್ರಿಕನ್ ಟ್ರೈಬ್ಸು, ಆಫ್ರಿಕನ್ ಕಲ್ಚರ್ ಎಷ್ಟಿದೆ ಅಂದರೆ ಅದು ಸಾಗರ.
ಅಂದ್ರೆ ನಾವು ಯಾವುದೋ ಒಂದು ನಿಧಿ ಮಾಡ್ಕೊಂಡಿದ್ವಿ, ಒಂದು 500 ಕುಟುಂಬದಲ್ಲಿ ಮಾತ್ರ ನಾವು ಅದನ್ನ ಕೊಡಬೇಕು ಅಂತ ತುಂಬಾ ಕಷ್ಟ. ಈ ಚೆನ್ನೆಮಣೆ ಅಂತ ಆಟ ಹೇಳಿದ್ನಲ್ಲ, ಅಲ್ಲಿ ನೋಡಿ ಈ ಚೆನ್ನೆಮಣೆ ಬರೀ ಕರ್ನಾಟಕದ್ದು ಅಲ್ಲ, ಅಥವಾ ಇಲ್ಲಿ ಅರೆ ಭಾಷೆ ಮಾತಾಡುವ ಸಮುದಾಯದ ಅಲ್ಲ, ಅಥವಾ ಶಿವಮೊಗ್ಗದವ್ರದ್ದಲ್ಲ, ಅಲ್ಲಿ ಕೂಡ ಇದೆ. ಮಂಕಲ ಅಂತ ಕರೀತಾರೆ ಚೆನ್ನೆಮಣೆ ಆಟವನ್ನ, ಆಫ್ರಿಕಾದಲ್ಲಿ ಮಂಕಲ ಅಂತ ಕರೀತಾರೆ. ನನಗೆ ಬಹಳ ಕುತೂಹಲ ಬಂತು, ಅರೆ ನಮ್ಮದೇ ಚೆನ್ನೆಮಣೆ ಅಂದ್ರೆ ಈ ಅಳಿಪುಳಿ ಮಣೆ ಆಟ ನಮ್ಮದೇ ಅಂತ ನಾವು ಹೇಳ್ಕೊಂಡಿರೋ ಮಂಕಲ ಅಂತ ಇದೆ. ಅದು ರಾಷ್ಟ್ರೀಯ ಗೇಮ್ ಅದು ಇಡೀ ಆಫ್ರಿಕಾದಲ್ಲಿ ಎಲ್ಲ ಟ್ರೈಬ್ಗಳು ಆ ಆಟವನ್ನ ಆಡ್ತಾರೆ. ಇದು ಹ್ಯಾಕ್ ಸಾಧ್ಯ ಆಯ್ತು, ನನಗೊಂದು ಕುತೂಹಲ ಬಂತು. ಹಾಗಾದ್ರೆ ಈ ಆಟ ಹೆಂಗ್ ಬಂತು, ಎಲ್ಲಿಂದ ಬಂತು ಗೊತ್ತಿಲ್ಲ ನನಗೆ. ಅದ್ರ ಮೂಲ ಎಲ್ಲಿ, ಯಾವ ರೀತಿ, ಆಫ್ರಿಕಾನೇ ಮೂಲ ಅನ್ನೋದಕ್ಕೆ, ಅಥವಾ ಭಾರತದಿಂದ ಆಫ್ರಿಕಾ ಹೋಯ್ತಾ ಗೊತ್ತಿಲ್ಲ. ಆದ್ರೆ ನಮ್ಮಲ್ಲಿ ನನ್ನ ಮಿತ್ರರಾದ ಅಮೃತ ಹಿರಣ್ಣ ಅವರು ಜರ್ಮನಿಗೆ ಹೋದರು, ಅವರು ಚೆನ್ನೈಮಣೆ ಪ್ಲೇಯಿಂಗ್ ಚೆನ್ನೈಮಣೆ ಅಂತಾನೆ ಅವರು ಒಂದು ಪೇಪರ್ ಪ್ರೆಸೆಂಟ್ ಮಾಡಿದ್ರು. ಅವಾಗ ಅವ್ರು ಏನ್ ಮಾಡಿದ್ರು, ಕರ್ನಾಟಕದಲ್ಲಿ ಸಮಗ್ರವಾಗಿ ಸರ್ವೆ ಮಾಡಿ ಎಲ್ಲಿ ಏನೇನು ಹೆಸರಿಂದ ಕರೀತಾರೆ, ಇಲ್ಲೇನ್ ಕರೀತಾರೆ ಚೆನ್ನೈಮಣೆಗೆ, ಹಾಗೆ ಅವ್ರೇನ್ ಮಾಡಿದ್ರು ಪ್ರಾದೇಶಿಕ ಭಿನ್ನತೆಯನ್ನು ಗುರುತಿಸಿದ್ರು. ಗುಲ್ಬರ್ಗದಲ್ಲಿ ಏನಂತಾರೆ ಕೇಳಿದ್ರು, ಗುಲ್ಬರ್ಗದಲ್ಲಿ ಏನಂತಾರೆ, ಅಥವಾ ಈ ಚಾಮರಾಜನಗರದಲ್ಲಿ ಏನಂತಾರೆ, ಈ ತರ ಎಲ್ಲ ಸಮಗ್ರವಾಗಿ ಒಂದು ಸರ್ವೆಯನ್ನು ಮಾಡಿ ಆ ಲೇಖನವನ್ನು ಬರೆದು ಆ ಲೇಖನವನ್ನು ಬರೀಬೇಕಾದ್ರೆ ನಮ್ಗೆ ಈ ಮಂಕಲ ಅನ್ನೋ ಆಟ ಗೊತ್ತಿರಲಿಲ್ಲ. ನಾನು ನನ್ನ ಮಿತ್ರರಿಗೆ ಹೇಳಿದೆ, ನೋಡಿ ನೀವು ಜರ್ಮನಿ ತಗೊಂಡು ಓದಿದ್ರಿ ಆ ಪೇಪರ್ನ, ನೋಡಿ ಮಂಕಲ ಅಂತ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಲೆಕ್ಕದಲ್ಲಿ ನಮಗೇನು ಗೊತ್ತು, ನನ್ನ ಕೆಲಸ ಮಾಡಕ್ ಶುರು ಮಾಡ್ತಾರೆ ಆ ಮಂಕಲ ಅಂತ ಒಂದು ಆಟ. ನಾವು ತಿಳ್ಕೊಂಡಿದ್ದೀವಿ ಕೊಳದು ಒಂದೇ ತರ ಅಲ್ವಾ, ನಮ್ಮಲ್ಲಿ ಎಷ್ಟಿದೆ ಸರ್ ಎರಡು ಕೊಳದು, ಎರಡು ಮೂರ, ಎಂಟು ಬಗೆಯ ಕೊಳಲಿದೆ, ಎಂಟು ಬಗೆಯ ಕೊಳಲಿದೆ. ಇದನ್ನ ಮಾಡುವಂಥದ್ದು ಇಲ್ಲಿಂದ 18 ಅಡಿ ಇರುವಂತ ಕೊಳಲಿದೆ, ಅದನ್ನು ಊದ್ತಾರೆ ಅಂತ ವಿಚಿತ್ರ. ಅಂದ್ರೆ ಆಫ್ರಿಕನ್ ಹೋಗ್ಬಿಡ ತುಂಬಾ ಅದ್ಭುತವಾದಂತ ಒಂದು ಜಗತ್ತು ಇದೆ. ಅಂದ್ರೆ ನಾನು ಹೇಳೋದೇನಂದ್ರೆ ಇಂಥದ್ದೊಂದು ಇದೆ ಅಂದಾಗ ನಾವು ಕಂಪೇರಿಟಿವ್ ಆಗಿ ನೋಡ್ಬೇಕು ನಮ್ಮ ಹತ್ರ ಏನಿದೆ. ಹೌದಲ್ವ, ಆ ಥರದ ಒಂದು ಆಟ ನಮ್ಮಲ್ಲೂ ಇದೆ ಅಂದಾಗ ನಮ್ದು ಒಂದು ಶ್ರೇಷ್ಠ ಗ್ರೇಟ್ ಅನ್ನುವಂತ ಒಂದು ಭಾವನೆ ಬರುತ್ತೆ. ಇದನ್ನು ಕೂಡ ನಾವು ಈ ಅಂತಾರಾಷ್ಟ್ರೀಯ ಅರಿವು ಅಂತ ಹೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟಂತ ವಿಚಾರ. ಅಂತ ಅಂತಾರಾಷ್ಟ್ರೀಯ ಅರಿವು ಕೂಡ ನಮ್ಗಿರ್ಬೇಕು, ನಮ್ಮಲ್ಲೇ ಮಾತ್ರ ಇರೋದು ಅಂತ ಅನ್ಕೊಳ್ಳೋದು ನಿಜ. ಆದ್ರೆ ಇನ್ನೂ ಎಲ್ಲೋ ಇರ್ಬೋದಲ್ವ, ಭಾರತದಲ್ಲೆಲ್ಲ ಇರ್ಬೋದು. ಈಗ ನಾನು ಮೊನ್ನೆ ಯಾವುದೋ ಒಂದು ಹಿಂದೂ ಎನ್ಸೈಕ್ಲೋಪೀಡಿಯಾ ಅಂತ 5 ವಾಲ್ಯೂಮ್ ಇದೆ, ಪ್ರಸ್ತಾಪದಲ್ಲಿದೆ ಹಿಂದೂ ಎನ್ಸೈಕ್ಲೋಪೀಡಿಯಾ ಅಂತ, ಅಲ್ಲಿ ಓದ್ತಾ ಇದ್ದೆ. ಸರ್ಪೆಂಟ್ ವರ್ಷಿಪ್ ಅಂತ ನಾಗಾರಾಧನೆ, ನಮ್ಮಲ್ಲಿ ಸೌತ್ ಕೇಂದ್ರದ ಮೂಲ ನಾಗಾರಾಧನೆ. ಆ ಸರ್ಪೆಂಟ್ ವರ್ಷಿಪ್ ಅನ್ನೋದ್ರಲ್ಲಿ ಅಲ್ಲಿ ಬರೀತಾನೆ ತಕ್ಷಕ ಅನ್ನೋ ಒಬ್ಬ ಹೆಸರು ಬರುತ್ತೆ ಮಹಾಭಾರತದಲ್ಲಿ. ತಕ್ಷಕ ಅನ್ನೋದು ಅವನು ನಾಗಗಳ ದೊರೆ. ಆ ತಕ್ಷಕ ಹೆಸರು ಬಂತ ಏನು ಬಂತು, ತಕ್ ಟ್ರೈಬ್. ತಕ್ಕ ಅನ್ನುವಂಥದ್ದು ಒಂದು ಟ್ರೈಬ್, ಟ್ರೈಬ್ ಹೆಸರು. ಆ ಟ್ರೈಬಿನ ನಾಯಕ ತಕ್ಷಕ, ಆಕ್ಚುಲಿ ಅದೊಂದು ಟ್ರೈಬ್ ಬುಡಕಟ್ಟು, ಬುಡಕಟ್ಟಿನ ನಾಯಕ ತಕ್ಷಕ. ಅಂದ್ರೆ ಅದಕ್ಕೆ ದೊಡ್ಡ ಒಂದು ಇದನ್ನೇನು ಕೇಳಿನೇ ಇದೆ. ನಾವೇನೋ ನಾಗಾರಾಧನೆ ಬರೀಬೇಕಾದ್ರೆ ಇಂಥದ್ದೆಲ್ಲ ನೋಡಿ ಬರೀತೇ ಇದ್ರೆ ಪರಿಪೂರ್ಣ ಆಗಲ್ಲ. ನಾನು ಹೇಳೋದು ವಿಶ್ವಕೋಶದಲ್ಲಿ ಕೆಲಸ ಮಾಡುವಂತ ಲೇಖಕರಿಗೆ ಬಹಳ ದೊಡ್ಡ ಒಂದು ವ್ಯಾಪಕವಾದಂಥ ಒಂದು ಜ್ಞಾನ, ವಿಚಾರದ ತಿಳುವಳಿಕೆ ಇರಬೇಕು ಇರಬೇಕು ಅನ್ನೋದು ಆದರ್ಶ. ನನಗೂ ಗೊತ್ತು ಆದರ್ಶ. ಆದರೆ ಒಂದು ಲೇಖನವನ್ನು ನನಗೆ ಕೊಟ್ಟರೆ ಅದರ ಸಮಗ್ರತೆಯನ್ನು ಹುಡುಕಿ ಎಲ್ಲೆಲ್ಲಿ ಮೂಲ ಇದೆಯೋ ಅದನ್ನೆಲ್ಲ ಹುಡುಕಿ ಬರೀಬೇಕು. ಇನ್ನೊಂದು ವಿಶೇಷ ಇದೆ, ನಾವು ಈಗ ನೀವೊಂದು ಲೇಖನವನ್ನು ಕಳಿಸ್ತೀವಿ, ಕೈ ಬರಹದಲ್ಲಿ ಕಳಿಸ್ತೀವಿ. ನಾವು ವಿಶ್ವಕೋಶದ ಒಂದು ಎಡಿಟಿಂಗ್ನಲ್ಲಿ ಏನು ಮಾಡ್ತೀವಿ ಅಂದರೆ ಆ ಮೂಲ ಲೇಖನವನ್ನು ನಾವು ಎಡಿಟ್ ಮಾಡೋದು. ಅದ್ರ ಮೇಲೆ ನಿಮ್ಮ ಹಸ್ತಪ್ರತಿಯನ್ನು, ಈಗ ಹಸ್ತಪ್ರತಿನ ಇಲ್ವಲ್ಲ, ಈಗ ಹಸ್ತಪ್ರತಿ ಅಂದರೆ ಡಿಟಿಪಿ ಮಾಡಿ ಕಳಿಸಿದಂಥ ಪ್ರತಿ, ಆ ಪ್ರತಿನ ನಾವು ಎಡಿಟ್ ಮಾಡೋದು. ಆ ಪ್ರತಿನ ಜೆರಾಕ್ಸ್ ಮಾಡ್ತೀವಿ, ಜೆರಾಕ್ಸ್ ಮಾಡಿ ಅದನ್ನು ಎಡಿಟ್ ಮಾಡ್ತೀವಿ, ಎಡಿಟ್ ಮಾಡಿ ಕರೆಕ್ಷನಿಗೆ ಕೊಡ್ತೀವಿ. ಒಂದು ಲೇಖನ ವಿಶ್ವಕೋಶಕ್ಕೆ ಸಿದ್ಧವಾಗಿದ್ದರೆ 7 ಕರೆಕ್ಷನ್ ತಗೊಳುತ್ತೆ, 7 ಟೈಮ್ಸ್. ಒಂದು ಲೇಖನ ಒಂದೇ ಸಾರಿ ಪೂರ್ಣ ಆಗಲ್ಲ, 7 ಟೈಮ್ಸ್ ಕರೆಕ್ಷನ್ ತಗೊಳುತ್ತೆ. ನಾನು ಹೇಳಿದಂಗೆ ಮೊದಲು ತಗೊಳ್ತೀನಿ, ನೀವೇನೋ ಒಬ್ಬ ಲೇಖಕರು ಏನೋ ಬರೆದಿರ್ತಾರೆ, ನೀವು ಅದನ್ನೆಲ್ಲ ಓದಿ ಸರಿಪಡಿಸ್ತೀರಿ, ಡಿ ಟಿ ಪಿಗೆ ಕರೆಕ್ಷನ್ ಕೊಡ್ತೀರಿ, ಡಿ ಟಿ ಪಿ ಕರೆಕ್ಷನ್ ಆಗುತ್ತೆ, ಆ ಕರೆಕ್ಷನ್ ಆದ್ಮೇಲೆ ಇನ್ನೊಮ್ಮೆ ಓದ್ತೀರಿ.
ಮುದ್ರಣದಲ್ಲಿ ಹಚ್ಚಬೇಕಾದ್ರೆ ನಿಮ್ಮ ಕೈ ಬರಹದಲ್ಲಿ 8 ಪುಟ ಬರುತ್ತೆ. ಮುದ್ರಣದಲ್ಲಿ ಒಂದು ಅಂದ್ರೆ ಯಾವ ರೀತಿ ಅಂದ್ರೆ ಇದು 10 ಫಾಂಟ್ 10 ಫಾಂಟ್ ಒಳಗೆ ಪ್ರಿಂಟ್ ಆಗುತ್ತೆ. ಯಾಕೆ ಹೇಳಿ ಸ್ಪೇಸ್ ಒಂದು ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ವಿ. ಮತ್ತೆ ಇದು ರೆಫರೆನ್ಸ್ ಒಂದು ಬೆಳಿಗ್ಗೆ ಅಂದ್ರೆ ಕಾಲ ಬರೀತಾರೆ ಅಂತ ಏನು ಓದಲ್ಲ, ಇದೊಂದು ರೆಫರೆನ್ಸ್ ಒಂದು ಅಂದ್ರೆ ಪರಾಮರ್ಶನ ಗ್ರಂಥ. ಇದು ಪರಾಮರ್ಶನ ಗ್ರಂಥ ಅಂದ್ರೇನು? ಯಾವುದೋ ಒಂದು ಸಂದರ್ಭದಲ್ಲಿ ನಿಮಗೆ ಏನೋ ವಿಚಾರ ತಿಳ್ಕೋಬೇಕಾಗುತ್ತೆ, ಆವಾಗ ನೀವು ಈ ಪುಸ್ತಕವನ್ನು ನೋಡ್ತೀವಿ. ಯಾವುದೋ ಒಂದು ಸಂಪ್ರದಾಯ ಅಥವಾ ಒಂದು ಚರಿತ್ರೆ, ಈಗ ಅಮರ ಸುಳ್ಳ್ಯದ ಬಂಡಾಯ ನೀವು ತಿಳ್ಕೊಬೇಕು. ಯಾವಾಗ ಏನು ಓದಲ್ವಲ್ಲ ಅದನ್ನ, ಸೊ ನೀವು ತಿಳಿದ್ರೆ ಅದನ್ನ ನೀವು ಆ ಒಂದು ಇದರಲ್ಲಿ ನೋಡ್ತೀವಿ. ಆ ಎರಡು ಕಾಲಮ್ನಲ್ಲಿ ಅದು ಹೆಚ್ಚಾಗುತ್ತೆ. ಒಂದು ಪುಟ, ಒಂದು ಪುಟಕ್ಕೆ ಎರಡು ಕಾಲಮ್ ಅಂತ. ಮತ್ತೆ ಲೇಖಕರಿಗೆ ಸಂಭಾವನೆ ವಿಚಾರವನ್ನು ನೀವು ಹೇಳ್ಬಿಡ್ಬೇಕು. ನಾವು ಒಂದು ಕಾಲಕ್ಕೆ 50 ರೂಪಾಯಿ ಕೊಡ್ತಾ ಇದ್ದೆ ಒಂದು ಪುಟಕ್ಕೆ ವಿಶ್ವಕೋಶಕ್ಕೆ. ಆ ಕಾಲದಲ್ಲಿ 50 ರೂಪಾಯಿ ಕೊಡ್ತಾ ಇದ್ದೆ, ಆದರೆ ಅದು ದೊಡ್ಡ ಮೊತ್ತ ಆಯಿತು. ಇವತ್ತು 500 ರೂಪಾಯಿ ಕೊಡ್ತೀವಿ. ಅಂದರೆ ಮುದ್ರಣದಲ್ಲಿ ಅಚ್ಚಾಗುವ ಒಂದು ಲೇಖನಕ್ಕೆ 500 ರೂಪಾಯಿ ನಾವು ಸಂಭಾವನೆ ಅಂತ ಫಿಕ್ಸ್ ಮಾಡಿದ್ವಿ. ಅದರಲ್ಲಿ ಅರ್ಧ ಕಾಲ ಬರ್ಬೋದು, ಕಾಲು ಕಾಲ ಬರ್ಬೋದು, ಫುಲ್ ಪುಟ ಬರ್ಬೋದು ಇತ್ಯಾದಿ ಅಂಗಡಿ, ಅದು ಟೆಕ್ನಿಕ್ ಆಗಿದೆ. ಆಮೇಲೆ ಈ ಲೇಖನಗಳನ್ನು ಬರೆದ ಮೇಲೆ ಎಲ್ಲರೂ ಏನು ಮಾಡಬೇಕು ಅಂದರೆ, ನೀವು ಲೇಖನ ಬರೆದಿದ್ದೀರಿ ನಿಜ, ನೀವು ಮಾಡಿದ ರೆಫರೆನ್ಸ್ ವರ್ಕ್ ಯಾವುದು ನನಿಬೇಕಲ್ಲ ಕ್ರಾಸ್ ರೆಫರೆನ್ಸ್ ಮಾಡೋದಕ್ಕೆ. ಯಾರೇ ಲೇಖನ ಬರೆದ್ರು ಕೊನೆಯಲ್ಲಿ ಯಾವ್ಯಾವ ಪುಸ್ತಕಗಳನ್ನು ಓದಿ ನೋಡಿದ್ದೀರಿ ಅದನ್ನು ಹೊಂದಿಸ್ಬೇಕು. ನಾವಲ್ಲಿ ವಿಶ್ವಕೋಶದಲ್ಲಿ ಪುಸ್ತಕಗಳನ್ನು ನಮಿಸಲ್ಲ, ಕೊನೆಯಲ್ಲಿ ಒಂದು ಬಿಬ್ಲೋಗ್ರಫಿ ಅಂತ ಕೊಡ್ತೀವಿ, ಬುಕ್ ಬಿಬ್ಲೋಗ್ರಫಿ ಅಂತ. ಎಲ್ಲ ನಾವೇನು ರೆಫರೆನ್ಸ್ ಮಾಡಿದ್ದೀವಿ ಎಲ್ಲ ಪುಸ್ತಕಗಳನ್ನು ನಾವು ಬರೆಯ ನಾವು ರೆಫರೆನ್ಸ್ ಮಾಡಿದ ಗ್ರಂಥಗಳ ಉಲ್ಲೇಖವನ್ನು ನೀವು ಲೇಖನ ಬರೆದಿಲ್ಲ ಮಾಡಿದ್ರೆ ಮಾಡದೇ ಇದ್ರೆ ಯಾವುದೋ ಒಂದು ವಿಚಾರ ಬಂದಿದ್ದೀರಿ, ಎಲ್ಲಿಂದ ತಗೊಂಡ್ರೆ ವಿಚಾರ ಏನೋ ಬರ್ಕೊಂಡಿರ್ತೀರಲ್ಲ. ಈಗ ಅಮಾಸ್ಯದ ಬಂಡಾಯದಲ್ಲಿ ಯಾರೋ ಒಬ್ಬ ಹುಲಿ ಹೊಡೆದ ನಂಜಯ್ಯ ಅಂತ ಬರುತ್ತೆ. ಈಗ ನಾನು ಬರ್ಕೊಂಡಿರ್ತಾರಪ್ಪ ಹುಲಿ ಹೊಡೆದ ನಂಜಯ್ಯ ಈ ಬಂಟ್ವಾಳ ತಾಲೂಕಿನ ಇಂಥ ಊರಿನಲ್ಲಿ ಇದ್ದವನು ಅಂತ ನಾನು ಬರ್ಕೊಡ್ತೇನೆ. ಅದು ಸತ್ಯ ಅನ್ನೋ ಸುಳ್ಳು ಗೊತ್ತಿಲ್ಲ ನನಗೆ, ರೆಫರೆನ್ಸ್ ಯಾವುದು. ಈಗ ನನಗೇನು ಡೌಟ್ ಬಂತು ಅವಾಗ ನಾನು ನೋಡೋದಕ್ಕಿರ್ಬೇಕು. ಅದರಲ್ಲಿ ಯಾವುದೇ ಲೇಖನ ಯಾವುದೇ ಲೇಖಕ ಬರೆದರೂ ಕೂಡ ಯಾವ ಒಂದು ಪರಾಮರ್ಶ ಗ್ರಂಥವನ್ನು ನೋಡಿದ್ದೀರಿ ಅನ್ನುವಂಥದ್ದನ್ನ ಅಲ್ಲಿ ದಾಖಲಿಸಿದೆ ಅದು. ಆಮೇಲೆ ವಿಷಯ ಸೂಚಿ ಅಂತ ಕೊಡ್ತೀವಿ. ಅಂದರೆ ಈಗ ಒಂದು ಪಟ್ಟಿ ಮಾಡಾಯಿತು, ವಿಶ್ವಕೋಶದ ರಚನೆ ಕೂಡ ಆಗಿದೆ. ಈಗ ವಿಶ್ವಕೋಶದಲ್ಲಿ ಈಗ ನೀವು ಶೀರ್ಷಿಕೆ ಏನು ಕೊಡ್ಬೇಕಾದ್ರೆ ಎಷ್ಟು ದಪ್ಪ ಇರಬೇಕು ಅಕ್ಷರ ಅಲ್ಲ, ಎಷ್ಟು ದಪ್ಪ ಇರಬೇಕು, ಎಷ್ಟು ಫಾಂಟಲ್ಲಿ ಇರಬೇಕು ಅದು, ಅದರ ಒಡಲು ಟೆಕ್ಸ್ಟ್ ಒಡಲು ಅಂತ ಕರಿತೀವಲ್ಲ ಈ ಟೆಕ್ಸ್ಟ್ ಫುಲ್ 10 ಫಾಂಟ್ಸ್ 10 ಫಾಂಟ್ ಅಂತ ಕರಿತೀವಿ. ಯಾಕೆಂದರೆ ಸಣ್ಣಕ್ಕೆ ಸಣ್ಣ ಅಕ್ಷರದಲ್ಲಿರುತ್ತೆ, ಸಣ್ಣ ಅಕ್ಷರದಲ್ಲಿ ಕೊಟ್ಟರೆ ಹೆಚ್ಚು ನೀವು ಪುಟಗಳನ್ನು ನೀವು ಕೊಡ್ಬೋದು, ಹೆಚ್ಚು ಮಾಹಿತಿಯನ್ನು ಸೇರಿಸ್ಬೋದು. ಆಮೇಲೆ ಶೀರ್ಷಿಕೆ ಅದು 12 ಪಾಯಿಂಟ್ 12 ಫಾಂಟ್ಸ್ ಅಂತ ಕರಿತೀವಿ. ಆಮೇಲೆ ನೀವು ಲೇಖಕರನ್ನ ಹೆಸರನ್ನ ನಾವು ಹಾಕಲ್ಲ. ಈಗ ಆತಿ ಕೃಷ್ಣೇಗೌಡ ಅಂದರೆ ಯಾವುದೋ ಒಂದು ಲೇಖನ ಬರೆದಿದೆ ಅಂದರೆ ಆ ಕೊನೆಯಲ್ಲಿ ಆತಿ ಕೃಷ್ಣೇಗೌಡ ಅಂತ ಹಾಕಲ್ಲ, ಅದನ್ನು ಸಂಕೇತಕ ಸೂಚಕ ಮಾತಿನಿಂದ ಸೂಚಿಸ್ತೀನಿ. ಹೆಚ್ ಟಿ ಕೃಷ್ಣೇಗೌಡ ಅಂತ ಆದರೆ ಹೆಚ್ ಡಿ ಕೆ ಅಂದರೆ ಸಂಕೇತ, ಇಂಗ್ಲೀಷಿನ ಸಂಕೇತ, ಆ ಸಂಕೇತ ಅಂತ ನಾವು ಮಾಡ್ತೀವಿ ಅಲ್ಲಿ ಹೆಚ್ ಡಿ ಕೆ. ನೀವು ಇದನ್ನು ಕೊಡಬೇಕಾದ್ರೆ ಏನೋ ಆ ಥರ ಇಂಡೆಕ್ಸ್ ಅಂದರೆ ಲೇಖಕ ಸೂಚಿಯನ್ನು ಕೊಡಬೇಕಾದ್ರೆ ಎಚ್ ಡಿ ಕೆ ಅಂತ ನೋಡಿದ್ರೆ ಅಲ್ಲಿ ನನ್ನ ವಿಳಾಸ ಇರುತ್ತೆ. ಯಾವುದೋ ಒಂದು ಲೇಖನ ಓದಬೇಕು, ಓದಿದ್ದಾರೆ ಅಂದರೆ ಯಾರಪ್ಪ ಬರ್ತಿರೋದು ಅಂತ ನೋಡಬೇಕು ಅಂದರೆ ನೀವು ಆ ಒಂದು ಎಚ್ ಡಿ ಕೆ ಅಂತ ಒಂದು ನೋಡಿದ್ರೆ ನಿಮಗೆ ಗೊತ್ತಾಗ್ತಾವ ಇವರು ಇಂಥ ಒಂದು ಲೇಖನ ಬರ್ತಿದ್ದಾರೆ. ಇದು ಒಂದು ಕ್ರಮ. ಆಮೇಲೆ ವಿಷಯ ಸೂಚಿನಲ್ಲಿ ಲೇಖಕ ಸೂಚಿ ಇರುತ್ತೆ, ವಿಷಯ ಸೂಚಿ ಅಂದರೆ ವಿಷಯ ಅಂದರೆ ಈಗ ಅಂಗೋಲಾ ಅಂತ ಒಂದು ಲೇಖನ ಇದೆ ಅಥವಾ ಕಾವೇರಿ ನದಿ ಬಗ್ಗೆ ಎಷ್ಟನೇ ಪುಟದಲ್ಲಿದೆ ಅನ್ನೋದನ್ನು ಕೊನೆ ಅಂದರೆ ರೆಫರೆನ್ಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ಇಂಡೆಕ್ಸ್ ಮಾಡಬೇಕು. ಇನ್ನೊಂದೇನಂದರೆ ಈಗ ಇಸ್ವಿಗಳು ಬರ್ತವೆ, ಇಸ್ವಿಗಳು ಬರ್ಬೋದು, ಕ್ರಿಸ್ತಪೂರ್ವ ಕ್ರಿಸ್ತಶಕ ಅನ್ನೋಂಥದ್ದು ನಾವು ಬಳಸ್ತಾ ಇದ್ವಿ ಇದುವರೆಗೂ ಬಳಸ್ಕೊಂಡು. ಕ್ರಿಸ್ತಪೂರ್ವ ಅನ್ನೋದನ್ನು ಗ್ರೀಕ್ ಪೂ ಅಂತ ಕೊಡ್ತಾ ಇದ್ದರು, ಕ್ರಿಸ್ತಶಕ ಅನ್ನೋದನ್ನು ಗ್ರೀಕ್ ಶ ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ಕೊಡ್ತಾರೆ. ಆದರೆ ಈಗ ನಾವು ಅದನ್ನು ಆ ಕ್ರಿಸ್ತಶಕ ಕ್ರಿಸ್ತಪೂರ್ವ ಅನ್ನುವಂಥ ವಿಚಾರಗಳನ್ನು ನಾವು ಅಂತಾರಾಷ್ಟ್ರೀಯ ಬಳಸ್ತಾ ಇಲ್ಲ. ಯಾಕೆ ಅಂದರೆ ಯಾವುದೇ ಧರ್ಮದ ಒಂದು ಕಾಲವನ್ನು ಅಳೆಯಬೇಕಾದ್ರೆ ಯಾವುದೇ ಒಂದು ಧರ್ಮದ ಕಲ್ಪನೆ
ಕ್ರಿಸ್ತ ಪೂರ್ವ ಅಂದ್ರೆ ಕ್ರಿಸ್ತ ಅಂತ ಹೆಸರು ಬರುತ್ತೆ, ಕ್ರಿಸ್ತ ಶಕ ಅಂದ್ರೆ ಕ್ರಿಸ್ತ ಅನ್ನ ಹೆಸರು ಬರುತ್ತೆ. ಯಾಕೆ ಬೇಕು ವಿದ್ವಾಂಸರು ಅಂತಾರಾಷ್ಟ್ರೀಯ ಯೋಚನೆ ಮಾಡೋದು ಬೇಡ. ಇದು ಯಾವುದೇ ಧರ್ಮದ ಒಂದು ಪ್ರತೀಕವಾಗಿ ಈ ಡೇಟ್ ಹಿಸ್ಟ್ರಿಯನ್ನ ಉಲ್ಲೇಖಿಸುವಂತ ಬೇಡ ಅಂತ ಹೇಳಿ ಅದನ್ನ ಏನ್ ಮಾಡೋದು ಅಂದ್ರೆ ಕರೆಂಟ್ ಇರ ಸಿಇ ಕರೆಂಟ್ ಇರ ಪ್ರಸಕ್ತ ಶಕ ಪ್ರಸಕ್ತ ಶಕ ಅನ್ನೋದನ್ನ ನಾವು ಪ್ರ ಶ ಅನ್ನೋ ಸಂಖ್ಯೆ ಟಾಕ್ಷಿದ್ರೆ ಹೇಳ್ತೀವಿ ಪ್ರಸಕ್ತ ಶಕ ಪೂರ್ವ ಕ್ರಿಸ್ತ ಪೂರ್ವ ಅನ್ನೋದನ್ನ ಪ್ರಸಕ್ತ ಶಕ ಪೂರ್ವ. ನಮ್ಮಲ್ಲಿ ಪ್ರಸಕ್ತ ಶಕ ಪೂರ್ವದ ದಾಖಲಾತಿ ನಿಮ್ಮ ವಿಶ್ವಕೋಶದಲ್ಲಿ ಹೆಚ್ಚು ಬರುವಂತ ಸಾಧ್ಯತೆಗಳಿಲ್ಲ. ಆದರೆ ಭಾಷೆಗೆ ಸಂಬಂಧಪಟ್ಟಂಗೆ ಈಗ ಅರೆ ಭಾಷೆಯ ಬಗ್ಗೆ ನೀವು ಲೇಖನ ಬರೀತೀವಿ, ಅರೆ ಭಾಷೆಗೆ ಸಂಬಂಧಪಟ್ಟಂಗೆ ಬಂದಾಗ ಹೌದು ಅರೆ ಭಾಷೆಯ ಮೂಲ ಯಾವುದು ಕನ್ನಡವ ತಮಿಳ ದ್ರಾವಿಡವ ಪೂರ್ವ ದ್ರಾವಿಡವ ಎಲ್ಲಿಂದ ಶುರುವಾಗಿದೆ ಎಲ್ಲಿಂದ ಪದಗಳು ಬಂತು ಮತ್ತು ಇನ್ನೂ ಹಳೆಗನ್ನಡದ ಲಕ್ಷಣಗಳನ್ನು ಹಳೆಗನ್ನಡದ ಕೆಲವು ಲಕ್ಷಣಗಳನ್ನು ಅರೆ ಭಾಷೆ ಉಳಿಸ್ಕೊಂಡಿದೆ. ನೀವು ಮಾತಾಡಬೇಕಾದ್ರೆ ಗೊತ್ತು ನನ್ನ ಹೆಸರು ಬರೀಬೇಕಾಗುತ್ತೆ ಜಾಗೆ ಅಂತ ಬಳಸ್ತೀರಿ ಜಾಗ ಅನ್ನೋದು ಜಾಗೆ ಅರೆ ಭಾಷೆಯಲ್ಲಿ. ಆದರೆ ವಿಶೇಷ ಅಂಶಗಳಿದೆ. ನೀವು ಒಂದು ಭಾಷೆ ಬಗ್ಗೆ ಲೇಖನ ಕೊಟ್ಟರೆ ಅಂದರೆ ಅದರ ಮೂಲವನ್ನು ನೀವು ಹೋಗಬೇಕು. ಪ್ರೊಟೋ ರೆಮಿಡಿ ಮೂಲ ದ್ರಾವಿಡ ಎಂ ಡಿ ಎಂ ಮತ್ತು ಟಿ ಬರೋ ಅನ್ನೋ ಒಂದು ಅಸಾಧ್ಯ ಪುಸ್ತಕವನ್ನು ಎಂ ಡಿ ಎಂ ಮತ್ತು ಟಿ ಬರೋ ಅನ್ನೋರು ಎಟಿಮಲಾಜಿಕಲ್ ಡಿಕ್ಷನರಿ ಆಫ್ ರೆಮಿಡಿಯಲ್ ಲ್ಯಾಂಗ್ವೇಜ್ ಅಂತ ಮಾಡಿದ್ದಾರೆ. ಎಟಿಮಲಾಜಿಕಲ್ ಡಿಕ್ಷನರಿ ಆಫ್ ರೆಮಿಡಿಯಲ್ ಲ್ಯಾಂಗ್ವೇಜ್ ಅಂದರೆ ದ್ರಾವಿಡ ಭಾಷೆಯ ಮೂಲ ಪದಗಳಲ್ಲಿ ಇಪ್ಪತ್ತು ಎಟಿಮಾಲಜಿ ಇಪ್ಪತ್ತು ಎತ್ತಿದೆ. ಅಂದರೆ ಒಂದು ಪದ ಹ್ಯಾಂಗ್ ಬಂದಿದೆ ಪೂರ್ವ ದ್ರಾವಿಡದಿಂದ ದ್ರಾವಿಡಕ್ಕೆ ಬಂದು ದ್ರಾವಿಡದಿಂದ ಬೇರೆ ಈ ದ್ರಾವಿಡ ಭಾಷೆಗಳಿಗೆಲ್ಲ ಅದು ಹಂಚೋಗಿದೆ. ಇಡೀ ದ್ರಾವಿಡ ಭಾಷೆಗಳಲ್ಲಿ ನೀರು ಅನ್ನೋದು ಒಂದೇ ಪದ ಇದೆ. ಇನ್ಯಾವುದಾದ್ರು ಪದ ಇದೆಯಾ ಸರ್ ನೀರಿಗೆ? ನೀರು ಅನ್ನೋವಂಥ ಒಂದೇ ಪದ. ಸಂಸ್ಕೃತದಲ್ಲಿ ಇಪ್ಪತ್ತು ಪದ ಇದೆ. ಆದರೆ ಇನ್ನೊಂದು ಪದ ಇದೆ ಮುದುಕ ಅಂತ ಕೇಳಿದಿರಲ್ಲ. ಮುದುಕ ಅದನ್ನು ಬಯಚಿಟ್ಟ ಬಯಕೆಯ ಕಿಚ್ಚಿನಂತೀವಿ ಯಾವ ಒಂದು ವಚನ. ಆಮೇಲೆ ನಮ್ಮ ಕಡೆ ಉದುಕ ಅಂದ್ರೆ ಸಾರು ಅಂತ ನಮ್ಮ ಜನಪದದಲ್ಲಿ ಹಳ್ಳಿನಲ್ಲಿ ಏ ಉದುಕ ತತ್ತ ತಾಣವ ಅಂತ ಅಂದ್ರೆ ಸಾರ್ ತಗೊಂಬ ಅಂತ ಕೂಡಿ ಉದುಕ ಅನ್ನೋದನ್ನು ಬಳಸ್ತಾರೆ. ಆಮೇಲೆ ಈ ಮುದ್ದೆ ತಿರುವುದಕ್ಕೆ ಏ ಉದುಕ ಕಿಡು ಅನ್ನೋದು ನಾನು ಹುಡುಗ ಇದ್ದಾರೆ ಹೇಳಿದ್ರು ಉದುಕ ಕಿಡು ಅಂದ್ರೆ ಉದುಕ ಅಂದ್ರೆ ನೀರು ನೀರಿಡು ಹಂದಿ ಹಂದಿ ಮಾಂಸದ ಪದಾರ್ಥಕ್ಕೆ ಉದುಕ ನೋಡಿ ಎಷ್ಟು ವ್ಯತ್ಯಾಸ. ಅಂದ್ರೆ ಈ ಪದ ಎಲ್ಲಿಂದ ಬಂದಿದೆ ಈ ಉದುಕ ಅನ್ನುವಂಥದ್ದು ಕನ್ನಡದ್ದು ನೀವು ಹೇಳ್ತಾರೋ ಅಂತ ಪದ ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ. ಅಂದ್ರೆ ಅದರದ್ದು ಒಂದು ವಿಶೇಷತೆಗಳಿರುತ್ತೆ ಭಾಷೆಯ ವಿಶೇಷತೆ. ಅವನೆಲ್ಲ ಹೇಳ್ಬೇಕಾದ್ರೆ ನೀವು ಪ್ರಾಚೀನಕ್ಕೆ ಹೋಗ್ಬೇಕು. ಈ ಪ್ರಾಚೀನಕ್ಕೆ ಹೋಗ್ಬೇಕಾದ್ರೆ ನೀವು ಅರೆ ಭಾಷೆ ಬಗ್ಗೆ ಬರೀತೀರಿ ಅಂದ್ರೆ ಅರೆ ಭಾಷೆಯ ತಲಾಮಲಕ ಕರತಲಾಮಲಕ ಮಾಡಿದಂತ ವಿದ್ವಾಂಸರು ಅಥವಾ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ ಲಿಂಗ್ವಿಸ್ಟ್ ಭಾಷಾ ವಿಜ್ಞಾನಿಗಳು ವ್ಯಾಕರಣಕರ್ತರು ಅವರಿಂದ ಬರ್ಸ್ತು. ಯಾಕೆಂದ್ರೆ ಅರೆ ಭಾಷೆ ಕನ್ನಡದ ಉಪಭಾಷೆ ಅದ್ರಲ್ಲಿ ಎರಡನೇ ಮಾತಿಲ್ಲ. ಈಗ ಅರೆ ಭಾಷೆ ಅಂತ ಒಂದು ಟೈಟಲ್ ಕೊಟ್ರೆ ಅರೆ ಭಾಷೆ ಅಂದ್ರೆ ಏನಂದ್ರೆ ಕನ್ನಡದ ಒಂದು ಉಪಭಾಷೆ ಇಂತಿಂಥ ಪ್ರದೇಶದಲ್ಲಿ ಮಾತನಾಡ್ತಾರೆ ಅಂತ ನಾವು ಶುರು ಮಾಡ್ತೀವಿ. ಇದ್ರ ಜನಸಂಖ್ಯೆ ಎಷ್ಟು ಈ ಜನವರ್ಗ ಇಂತಿಂಥ ಕಡೆ ಚೆಲ್ಲಿದಂತೆ ಹರಡಿಕೊಂಡಿದ್ದಾರೆ ಆಮೇಲೆ ಅವರ ಸಂಸ್ಕೃತಿ ಇದು ಇತ್ಯಾದಿ ಇತ್ಯಾದಿ ಹೇಳ್ತೀವಿ. ಆ ಭಾಷೆಯ ಬಗ್ಗೆ ಬರೀಬೇಕಾದ್ರೆ ನೀವು ಪ್ರಾಚೀನ ಪ್ರೋಟೋಕ್ರಿಮಿಯನ್ ಅಲ್ಲಿವರೆಗೂ ನೀವು ನಿಮ್ಮ ಅರ ಭಾಷೆಯ ಒಂದು ಸ್ಥಿತಿಗತಿಗಳನ್ನು ಹೇಳಬೇಕು. ಆದಷ್ಟು ಒಳಗಡೆದ ಒಂದು ಕನ್ನಡದ ಒಂದು ಸ್ವರೂಪವನ್ನು ಒಂದು 20% ಅರೆ ಭಾಷೆ ಉಳಿಸ್ಕೊಂಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಉಳಿಸ್ಕೊಂಡಿದೆ ಮತ್ತು ಹವ್ಯಕ ಭಾಷೆ ಕೂಡ ಹವ್ಯಕ ಭಾಷೆಯನ್ನು ಕೂಡ ಈ ಅಳಗನ್ನಡದ ಪ್ರಾಚೀನ ರೂಪಗಳನ್ನು ಉಳಿಸ್ಕೊಂಡಿದೆ. ನಮ್ಮಲ್ಲಿ ಒಂದು ರಕ್ತಕ್ಕೆ ರಕ್ತ ಸಂಸ್ಕೃತ ಏನು ಹೇಳ್ತೀವಿ ರಕ್ತಕ್ಕಿಲ್ಲಿ ನೋಡಿ ನೆತ್ತರ ನೆತ್ತರ ಅನ್ನೋ ಪದ ಹಳಗನ್ನಡ ಪದ ಇಲ್ಲಿ ಮಾತ್ರ ಇರೋದು. ಆದರೆ ನನ್ನೂರಿನಲ್ಲಿದೆ ನತ್ಲ ಅಂತ ಇದೆ. ಜಾನಪದದಲ್ಲಿ ನತ್ಲ ಅನ್ನೋ ಪದ ಇದೆ. ನೆತ್ತರ ಅನ್ನೋದು ನತ್ಲ ಆಗಿದೆ. ನೆತ್ತರ ಅಂದರೆ ಅದು ಮೂಲ ಪದ ದ್ರಾವಿಡ ಭಾಷೆಯ ಮೂಲ ಪದ ನೆತ್ತರ. ಕರ್ಣನ ಬಗ್ಗೆ ಒಂದು ಬರ್ತದೆ ನೆತ್ತರ ಪದ ಪದ ಪನಿಯೇ ತಿದಿಯುಗಿಯುವಂತೆ ಉಗಿದು ಕೊಟ್ಟನು ಅವನು ಆ ಕವಚವನ್ನು ಕವಚ ಕೊಂಡಲವನ್ನು ನೆತ್ತಲು ಪನ ಪನ ಪನಿಯೇ ನೆತ್ತಲು ತೊಡ ತೊಡ ಅಂತ ತೊಟ್ಟಿಕೋ ರೀತಿಯಲ್ಲಿ ಅವನು ಕರ್ಣ
ಕರ್ಣಕ್ಕೆ ಕವಚವನ್ನು ಕತ್ತರಿಸಿಕೊಟ್ಟ ಅನ್ನುವಂತ ಒಂದು ಮಾತು. ಮುಂದೆ ನೋಡಿ, ಅಡಗಡ ನೆಂಟರ ಮನ ನಿಮ್ಮಲ್ಲಿ ಗರ್ಭಾಶಯ ಕೊಡುತ್ತೆ. ಬೇರೆ ಕಡೆ ಇಲ್ಲ, ನಾವು ಬರಿಬೇಕಾದ್ರೆ ಬರೀಬಹುದು ಅದು ಬೇರೆ, ಆದ್ರೆ ಜನಮಾಸದಲ್ಲಿ ಇರ್ಬೇಕಲ್ಲ. ಸೊ ಅಂತ ವಿಶೇಷತೆಗಳೆಲ್ಲ ಒಂದು ಭಾಷೆಯಲ್ಲಿ. ಈಗ ಸಂಸ್ಕೃತಿಗೆ ತಗೊಂಡ್ರೆ ಅದು ವಿಸ್ತಾರವಾದಂತ ಒಂದು ಕ್ಷೇತ್ರ. ನಿಮ್ಮ ಅರೆ ಭಾಷೆಯ ಸಂಸ್ಕೃತಿಗೆ ತಗೊಂಡ್ರೆ ಅದು ತುಂಬಾ ವಿಸ್ತಾರವಾದಂತ ಎಷ್ಟೊಂದು ಸಂಪ್ರದಾಯಗಳಿದೆ. ಆಮೇಲೆ ಜಾತ್ರೆ, ಹಬ್ಬ, ಹರಿದಿನಗಳು, ನಂಬಿಕೆಗಳು ಬೇಕಾದಷ್ಟಿದೆ. ಸೊ ಅದನ್ನೆಲ್ಲ ಮಾಡ್ಬೇಕಾದ್ರೆ ನೀವು ಆ ಶೀರ್ಷಿಕೆಗಳನ್ನ ಹಾಕಬೇಕು. ಆಮೇಲೆ ಅದು ಜನಪದ ಗೀತೆಗಳಿರ್ಬೋದು, ಮಹಾಕಾವ್ಯ ನನಗೆ ಗೊತ್ತಿಲ್ಲ, ಜನಪದ ಮಹಾಕಾವ್ಯ ಯಾವ್ದಾರು ಇದೆಯಾ ಇಲ್ಲ, ಸಿರಿ ತುಳುನಾಡಿನಲ್ಲಿ ಸಿರಿ ಇದೆ, ಆದ್ರೆ ಪಾಡದನಗಳಿದೆ ಅಂತ ನಾನು ಕೇಳ್ತೀನಿ. ಇದೆಯಾ ಪಾಡದನಗಳು? ಪಳನೆ ಆ ಪಳಮೆ ಅಂದ್ರೆ ಹಳಮೆ ಅಂದ್ರೆ ಹಿಂದಿದ್ದು ಅನ್ನುವಂತ ಅರ್ಥದಲ್ಲಿ. ಸೊ ಆ ಥರದ್ದೆಲ್ಲನೂ ನೀವು ಸಂಗ್ರಹಿಸ್ಬೇಕು. ಆ ಥರದ್ದೆಲ್ಲ ಸಂಗ್ರಹಿಸಿ ಒಂದು ಅಥೆಂಟಿಕ್ ಆದಂತ ಒಂದು ಬರವಣಿಗೆಯನ್ನು ನಾವು ಮಾಡ್ಬೇಕಾಗುತ್ತೆ. ಮತ್ತೆ ನಾನು ಎಷ್ಟೇ ಹೇಳಿದ್ರು ಈ ವಿಚಾರಗಳನ್ನ ನಾನು ಎಷ್ಟೇ ಹೇಳಿದ್ರು ಕೂಡ ಬರವಣಿಗೆಯಲ್ಲಿ ಬಹಳ ಗಂಭೀರವಾದಂತ ಒಂದು ಬರವಣಿಗೆಯನ್ನ ತೋರಿಸ್ಕೊಂಡ್ರೆ ಮತ್ತೆ ಸಮಗ್ರವಾದ ಲೇಖನಗಳನ್ನು ಬಂದ್ರೆ ಲೇಖನವನ್ನು ಎಡಿಟ್ ಮಾಡೋದು ಇನ್ನೊಂದು ಕಷ್ಟ ಬಿಡಿ. ಈಗ ನೀವು ಒಂದು ಪುಟದಲ್ಲಿ ಬರ್ತಿದ್ರೆ ನಾವು ನಿಮಗೆ ಕೇಳಿರ್ತೀವಿ, ಉದಾಹರಣೆಗೆ ಮುದ್ರಣದಲ್ಲಿ ಒಂದು ಪುಟಕ್ಕೆ ಸಂಬಂಧಿ ಒಂದು ಪುಟದಲ್ಲಿ ಇರುವ ರೀತಿಯಲ್ಲಿ ಅರೆ ಭಾಷೆಯ ಜನಪದ ಕಥೆಗಳ ಬಗ್ಗೆ ಒಂದು ಲೇಖನವನ್ನು ಬರೆದುಕೊಡಿ ಅಂತ ಕೇಳಿದ್ವಿ. ನೀವು ಹತ್ತು ಪುಟ ಬರ್ತಿರ್ತೀರಿ, 20 ಪುಟ ಬರ್ತಿರ್ತೀರಿ, ಕಥೆನೇ ಹೇಳಿರ್ತೀರಿ. ಜನಪದ ಕಥೆ ಬಗ್ಗೆ ಹೇಳಿದ್ರೆ ಜನಪದ ಕಥೆನೇ ನೀವು ಆಯ್ಕೆ ಮಾಡಿಕೊಟ್ಟಿರ್ತೀವಿ, ಯಾಕೆಂದ್ರೆ ನಮ್ಗೆ ಅನುಭವ ಇದೆ. ಜನಪದ ಕಥೆನೇ ಆಯ್ಕೆ ಮಾಡಿಕೊಟ್ಟಿರ್ತೀವಿ, ನಾವು ಕಥೆ ಕೊಡೋಕ್ಕಾಗಲ್ಲ. ಅಫ್ಕೋರ್ಸ್ ಯಾವುದೋ ಒಂದು ಕಥೆಯನ್ನು ಕೊಡ್ಬೋದು, ಕಥೆಯ ಸ್ವರೂಪಕ್ಕೋಸ್ಕರ ಕೊಡ್ಬೋದು, ಆದರೆ ನೀವು ಒಂದು ಕತೆ ಕೊಡ್ತೀರಿ ಕೊಡೋಕ್ಕಾಗಲ್ಲ. ಅವಾಗ ಕೊಡ್ತೀನಿ ಎಲ್ಲೂ ಬಿಡಬೇಕಾಗುತ್ತೆ. ಕಥೆಯ ಸ್ವರೂಪ, ಕಥೆ ಯಾವುದು ಇತ್ಯಾದಿ, ಕಥೆ ಎಲ್ಲೆಲ್ಲಿ ಹೇಳ್ತಾರೆ, ಯಾರು ಬರೆದವರು, ಆ ಕಥೆಯಲ್ಲಿರೋ ಸಾಂಸ್ಕೃತಿಕ ಅಂಶಗಳೇನು ಇತ್ಯಾದಿ ಇತ್ಯಾದಿ ಚರ್ಚೆ ಮಾಡಿದರೆ ಅದನ್ನು ಮಾತ್ರ ಉಳಿಸ್ಕೊಳ್ತೀವಿ. ಒಂದನ್ನು ಹೇಗೆ ಮಾಡಬೇಕಾಗ ಎಡಿಟರ್ ಅನ್ನುವಂಥವ್ರು ಬಹಳ ಅವನು ಏನು ಗೊತ್ತಾ, ಅವನ ನಂತರ ಶಸ್ತ್ರಚಿಕಿತ್ಸಕ ಇದ್ದಲ್ಲಿ ನೀವು ಹತ್ತು ಪುಟ ಬರೆದಿದ್ರೆ ನಮ್ಗೆ ಹತ್ತು ಪುಟ ಬೇಡ, ನಮಗೇನು ಎರಡು ಪುಟದಲ್ಲಿ ಒಂದೂವರೆ ಪುಟದಲ್ಲಿ ಎಲ್ಲ ಅಂದರೆ ಆ ಲೇಖನವನ್ನು ಎಡಿಟ್ ಮಾಡ್ಬೇಕಾದ್ರೆ ನನಗಿರ್ಬೇಕಲ್ಲ, ನನ್ನ ಜ್ಞಾನ ತುಂಬ ವಿಸ್ತಾರದಲ್ಲಿರ್ಬೇಕು. ಅಲ್ಲ, ಸಂಪಾದಕ ವರ್ಗದವರ ಬರಹಗಾರರದ್ದು ಒಂದು ಜವಾಬ್ದಾರಿ, ಆದರೆ ಸಂಪಾದಕರ ವರ್ಗದವರದ್ದು ಅದರ ಅನ್ಕೊಟ್ಟಿದ್ದ ಜವಾಬ್ದಾರಿ. ಯಾಕೆಂದರೆ ಅದನ್ನೆಲ್ಲನೂ ಕಂಪೈಲ್ ಮಾಡಬೇಕಾದ್ರೆ, ಅದನ್ನ ಎಡಿಟ್ ಮಾಡಬೇಕಾದ್ರೆ ತುಂಬ ಕೆಲಸವನ್ನು ಮಾಡಬೇಕಾಗುತ್ತೆ. ಅದು ತುಂಬ ಶ್ರಮದಾಯಕವಾದಂಥ ಕೆಲಸ ನನಗೆ ಗೊತ್ತಿದೆ. ಈಗ ನಾನು ಏನು ಹೇಳಿದ್ರು, ಈಗ ನೀರಿಗೆ ಈಜು ಹೊಡೆಯಲು ಇದೆ ಅಂತ ಹೇಳಿದ್ರು, ಈಜು ಬಿದ್ದು ಒದ್ದಾಡಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ. ಆದರೆ ಒಂದು ಸ್ವರೂಪ ಏನಿದೆ ಅಂತ, ನಾವು ವಿಶ್ವಕೋಶದ ಸ್ವರೂಪ ಹೇಗಿದೆ ಅಂತ ನಾವು ಇದರಿಂದ ತಿಳ್ಕೋಬೋದಷ್ಟೇ. ಮತ್ತೆ ನಾನು ಹೇಳಿದೆ ಒಂದು ಸಂಪುಟ ಅದು ಸ್ವರೂಪ ಏನು ಅಂತ, 1,000 ಪುಟನಾ 500 ಪುಟನಾ ಲೆಕ್ಕ ಹಾಕ್ತೀನಿ. ಆಮೇಲೆ ಅದು ಮುದ್ರಣದಲ್ಲಿ ಎಷ್ಟು ಬರಬೇಕು ಲೆಕ್ಕ ಹಾಕ್ತೀನಿ. ಅಂದರೆ ನೀವು 1,000 ಪುಟದ ಒಂದು ಸಂಪುಟವನ್ನು ಅರೆಭಾಷೆಯಲ್ಲಿ ಬರ್ತೀರಿ ಅಂದರೆ ನಿಮಗೆ 8,000 ಪುಟಗಳ ಕೈಬರಹದ ಹಸ್ತಪ್ರತಿ ಬೇಕು. ಉದಾಹರಣೆ ಅಲ್ಲ, ನೆಂಟರದಲ್ಲಿ ಆಶ್ಚರ್ಯ ಅನಿಸ್ಬೋದು, 8,000 ಪುಟಗಳ ಕೈಬರಹದ ಹಸ್ತಪ್ರತಿಯಲ್ಲಿ ನಿಮಗೆ ಹಸ್ತಪ್ರತಿ ಬರಬೇಕು. ಆಮೇಲೆ ನಾವು ಎಡಿಟ್ ಮಾಡೋಣ. ಸಂಪಾದಕ ಇರ್ತೀವಿ ನಾವು, ತಿನ್ನೋದು ತೀಳೋದು ಭಾಷಾ ಪ್ರಯೋಗ ಇತ್ಯಾದಿ ಇತ್ಯಾದಿ ಎಲ್ಲ ನಾವು ಆ ಸಂಪಾದಕರ ವರ್ಗದವರ ಕೆಲಸ ಅವ್ರು ಮಾಡಬೇಕು. ಆಮೇಲೆ ಏಕರೂಪದೆ ಭಾಷೆಯಲ್ಲಿ ಅಂದರೆ ಯೂನಿಫಾರ್ಮಿಟಿ ಆಫ್ ಲ್ಯಾಂಗ್ವೇಜ್ ಅಂತ ಕರೀತೀವಿ. ಈಗ ಒಂದು ಕಡೆ ಬರವಣಿಗೆ ಅಂತ ಕೊಡೋದು, ಇನ್ನೊಂದು ಕಡೆ ಬರವಣಿಗೆ ಅಂತ ಕೊಡೋದು, ಇನ್ನೊಂದು ಕಡೆ ಬೆಳವಣಿಗೆ ಅಂತ ಕೊಡೋದು, ಇನ್ನೊಂದು ಕಡೆ ಬೆಳವಣಿಗೆ ಅಂತ ಕೊಡೋದು, ಒಂದೇ ಏಕರೂಪತೆ. ಒಂದು ಪದವನ್ನು ಬಳಸಿದ್ರೆ ಅದೇ ಪದ ಮೊದಲು ಪುಟದಿಂದ ಕೊನೆ ಪುಟದವರೆಗೂ ಅದೇ ಪದದ ಬಳಕೆ ಆಗುತ್ತೆ. ಆಯಿತು, ಈಗ ಯಾರು ಪರಿಭಾಷೆಗೆ ಸಂಬಂಧಪಟ್ಟಂಗೆ ಹೊರದೇಶದ ವಿದ್ವಾಂಸರು ಹರ್ಮನ್ ಮೊಗ್ಲಿ ಅವನು ಸ್ವಲ್ಪ ಅದರ ಬಗ್ಗೆ ಹೇಳ್ತಾನಷ್ಟೇ, ಅವನು ಕೆಲಸ ಮಾಡಿದ್ದಾನೆ ಅಂತ ಇಟ್ಕೊಳ್ಳಿ. ಹರ್ಮನ್ ಮೊಗ್ಲಿ ಹೆಸರು ಬಂದಾಗ ನೀವು ಹರ್ಮನ್ ಮೊಗ್ಲಿ ಅಂತ ಕನ್ನಡದಲ್ಲೂ ಬರೀತೀರಿ. ಅವನು ಮೆಮಾಯ್ಸ್ ಅನ್ನುವಂಥದ್ದನ್ನು ನೀವು ಇಂಗ್ಲೀಷಲ್ಲಿ ಹಾಕಲ್ಲ, ಅದನ್ನು ಟ್ರಾನ್ಸ್ಲಿಟ್ರೇಟ್ ಆಗಿ ಕನ್ನಡ ಲಿಪಿನಲ್ಲಿ ಬರೀತೀರಿ. ಅರ್ಥ ಆಯ್ತಾ? ಇಂಗ್ಲೀಷ್ನಲ್ಲಿ ಮೆಮಾಯ್ಸ್ ಅನ್ನೋದನ್ನ ಎಮೋ ಎಂ ಇ ಎಮ್ ಓ ಅಂತ ಕೊಡಲ್ಲ, ಮೆಮೋಯ್ಸ್ ಅನ್ನೋದನ್ನ ಕನ್ನಡದಲ್ಲಿ ಮೆಮೋಯಿಸ್ ಅಂತ ಕನ್ನಡದ
ಟ್ರಾನ್ಸ್ಲೇಟ್ರೇಟ್ ಅಂತ ಕರಿತೀವಿ, ಲಿಪ್ಯಂತರ ಮಾಡಿಬಿಟ್ಟು ಆ ಲಿಪ್ಯಂತರ ತಲುಪಬಹುದು. ಆಮೇಲೆ ಸಾಧ್ಯವಾದ ಮಟ್ಟಿಗೆ ಈ ಇಸ್ವಿಗಳನ್ನು ಕೊಡಬೇಕಾದ್ರೆ ರ್ಯಾಕೆಟಲ್ಲಿ ಕೊಡಬೇಕು. ಯಾವ ಪ್ರಶಸ್ತಿ ಬಂತು ಒಬ್ಬ ವ್ಯಕ್ತಿಗೆ, ಅರಭಾಷೆಯಿಂದಲೇ ಯಾರೋ ಕಾದಂಬರಿಕಾರರು ಮಾಡಿರೋದೇನೋ ಒಂದು ಪ್ರಶಸ್ತಿ ಬಂತು, ಆ ಪ್ರಶಸ್ತಿನ 1976 ಪಡೆದರು ಅಂತ ಹೇಳೋದು ಸರಿ. ಆದರೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಅಥವಾ ಏನು ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ. ಸಾಮಾನ್ಯವಾಗಿ 99% 99% ರ್ಯಾಕೆಟಲ್ಲಿ ಇಸ್ವಿಗಳು ಅಂದರೆ ನಮಗೆ ಅವನು ಪ್ರಶಸ್ತಿ ಪಡೆದೇ ಮುಖ್ಯನೇ ಹೊರತು ಯಾವ ವರ್ಷ ಪಡೆದಾನ ಅಂತ ಮುಖ್ಯ. ಸೊ ಅದರಿಂದ ಅದನ್ನ ಒಂದು ಬ್ರ್ಯಾಕೆಟಲ್ಲಿ ಇಷ್ಟು ಮಾಡಿದ್ರೆ ಒಂದು ಸ್ವರೂಪ. ಆಮೇಲೆ ಎಷ್ಟು ಪ್ರತಿಗಳನ್ನು ನೀವು ಎಷ್ಟು, ನಾವು 5,850 ಪ್ರತಿಗಳನ್ನು ಪ್ರಕಟಿಸ್ತೀವಿ ಕನ್ನಡ ವಿಶ್ವಕೋಶ. ಒಂದು ಸಂಪುಟವನ್ನು 5,850 ಪ್ರತಿಗಳನ್ನು ಪ್ರಕಟಿಸ್ತೀವಿ. ನಿಮ್ಮ ಒಂದು ಟಾರ್ಗೆಟ್ ಏನು ಅದು ಎಷ್ಟು? 1,500 ಅದು ಕೂಡ ನಿಗದಿ ಆಗಬಹುದು. ಒಂದು ಅದರ ಸ್ವರೂಪ ರಚನೆ ಬರವಣಿಗೆ ಎಡಿಟಿಂಗು ಎಲ್ಲ ಆಗ್ತದೆ. ಮುದ್ರಣವನ್ನು ಕೂಡ ತುಂಬ ಜನ. ಆಮೇಲೆ ಕೆಲವು ಲೇಖನಗಳಿಗೆ ಚಿತ್ರಗಳ ಅವಶ್ಯಕತೆ ಆಗುತ್ತೆ. ಬರೀ ಎಲ್ಲ ರನ್ನಿಂಗ್ ಮ್ಯಾಟರ್ ಆಗ್ಬಿಟ್ರೆ ಅಂದರೆ ನಿರಂತರವಾಗಿ ಬರೀ ಪಠ್ಯವೇ ಇದ್ರೆ ನಿಮಗೆ ನೋಡೋಕ್ಕೂ ಬೇಸರ ಆಗುತ್ತೆ. ರೆಲೆವೆಂಟ್ ಆಗಿ ಪಾಡದನ ಒಂದು ಹಾಡುವಂಥ ರೀತಿ ಅಥವಾ ಯಾವುದೋ ಒಂದು ವೇಷ ಅದಕ್ಕೆ ಒಂದು ಚಿತ್ರವನ್ನು ಕೊಡಬೇಕಾಗುತ್ತೆ. ನೀವು ಛಾಯಾಚಿತ್ರವನ್ನು ಹಾಕಬೇಕಾಗುತ್ತೆ. ಆಮೇಲೆ ಈಗ ಡಿಸ್ಟ್ರಿಬ್ಯೂಷನ್ ಆಫ್ ಅರೆಭಾಷೆ ಸಮುದಾಯದವರು ಈ 3-4 ತಾಲೂಕು ಅಥವಾ 5 ತಾಲೂಕಲ್ಲಿ ಇದ್ದಾರೆ ಅಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಪೀಪಲ್ ಅದನ್ನು ನೀವು ನಕ್ಷೆ ಮೂಲಕ ಕೊಡಬೇಕಾಗುತ್ತೆ. ನಕ್ಷೆಗಳು ಬೇಕು, ಛಾಯಾಚಿತ್ರಗಳು ಬೇಕು, ಭೂಪಟ ಬೇಕು. ಮಡಿಕೇರಿಯ ಜಿಲ್ಲೆಯ ಭೂಪಟದಲ್ಲಿ ಇದೆಲ್ಲ ಬರುತ್ತೆ. ಮಡಿಕೇರಿಯ ಭೂಪಟ ಕೊಟ್ಟು ನೀವು ಈ ಅರಭಾಷೆಯನ್ನು ಮಾಡುವಂಥ ಜನವರ್ಗ ಎಲ್ಲಿದೆ, ಸಮುದಾಯ ಎಲ್ಲಿದೆ ಅಥವಾ ಭಾಷಾ ಸಮುದಾಯ ಭಾಷೆ ಎಲ್ಲಿದೆ ಅದನ್ನು ನೀವು ಆ ಮ್ಯಾಪ್ಗಳನ್ನು ನೀವು ಬಳಸ್ಕೋಬೇಕು. ಚಿತ್ರಗಳನ್ನು ಬಳಸ್ಬೇಕು, ರೇಖಾಚಿತ್ರಗಳನ್ನು ಬಳಸ್ಬೇಕು, ಮ್ಯಾಪನ್ನು ಬಳಸ್ಬೇಕು. ಇದು ಅದನ್ನು ಆಯಾ ಲೇಖನಗಳ ಒಂದು ರೆಲೆವೆನ್ಸಿ ಅಂದರೆ ಆಯಾ ಲೇಖನಗಳಿಗೆ ಬೇಕಾ. ಈ ಜನಪದ ಕಥೆ ಅಂದರೆ ಏನು ಚಿತ್ರ ಹಾಕಬೇಕಾಗತ್ತೆ? ಆದರೆ ಯಾವುದೋ ಒಂದು ಹಬ್ಬ ಅಂತ ಹೇಳಿದಾಗ, ನಾಗರ ಪಂಚಮಿ ಅಂದಾಗ ಯಾವುದೋ ಒಂದು ನಾಗದೇವತೆ ಇದು ಅಥವಾ ಒಂದು ಯಾವುದೋ ದೇವಸ್ಥಾನದ ಒಂದು ಚಿತ್ರವನ್ನು ನೀವು ಹಾಕ್ತೀವಿ. ಈ ಕುಕ್ಕೆ ಸುಬ್ರಹ್ಮಣ್ಯ ಅಂತ ನಾನು ಒಂದು ಎಂಟ್ರಿ ಕೊಟ್ಟೆ. ಆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮುಖ್ಯವಾದದ್ದು ಏನು? ದೇವಾಲಯ. ಅದನ್ನು ಕೊಡಬೇಕು. ಮತ್ತೆ ವ್ಯಕ್ತಿಗಳು ಈ ಭಾಷೆ ಅರೆಭಾಷೆಯಲ್ಲಿ ಕೆಲಸ ಮಾಡಿದಂಥ ವಿದ್ವಾಂಸರು ಅದರಲ್ಲೂ ಅಲ್ಲಿ ಅದಕ್ಕೆ ನಿಮ್ಮದು ಯಾರನ್ನ ಕೊಡಬೇಕು, ಯಾರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು. ಉದಾಹರಣೆಗೆ ಕುಶಾಲಪ್ಪ ಅವರು, ನಿಮ್ಮ ಅರೆಭಾಷೆ ಎನ್ಸೈಕ್ಲೋಪೀಡಿಯಾದಲ್ಲಿ ಕುಶಾಲಪ್ಪ ಅವರನ್ನು ಬಿಡಲು ಸಾಧ್ಯವೇ ಇಲ್ಲ. ಯಾಕೆ? ಅವರು ಮಾಡಿರುವಂಥ ಭಾಷಾ ವಿಜ್ಞಾನದಲ್ಲಿ ಅರೆಭಾಷೆಗೆ ಸಂಬಂಧಪಟ್ಟಂಗೆ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಮಾಡಿರುವಂಥ ಒಂದು ಕೆಲಸ ಅದನ್ನು ಶ್ರೇಷ್ಠ. ಒಂದು ವಿದ್ವಾಂಸರಾಗಿ ಬೇರೆ ಕಡೆ ಕೆಲಸ ಮಾಡಿದಂಥ ನಾವು ಅವರಿಗೆ ಲೇಖನವನ್ನು ಅವರ ವ್ಯಕ್ತಿಗಳ ಲೇಖನವನ್ನು ಕೊಡಬಹುದು. ಆಯಿತು, ಇಲ್ಲಿ ಒಂದು ಪ್ರೇಕ್ಷಣೀಯ ಸ್ಥಳ ಇದೆ, ಅರೆಭಾಷೆಗೆ ಸಂಬಂಧಪಟ್ಟಂತಹ ಒಂದು ಧಾರ್ಮಿಕ ಕ್ಷೇತ್ರ ಇದೆ, ಅದನ್ನು ಗೊತ್ತಿಲ್ಲ ಯಾವುದು ಅಂತ ಅದನ್ನು ಎಂಟ್ರಿ ಕೊಡಬೇಕು. ಆ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಬರೆಸಬೇಕು. ನೋಡಿ, ಈ ಧಾರ್ಮಿಕ ಕ್ಷೇತ್ರ ಬಗ್ಗೆ ಬರೆಸಬೇಕಾದ್ರೆ ಆದಷ್ಟು ಈ ಸರ್ವಧರ್ಮ ಸಹಿಷ್ಣುತೆಯ ಒಂದು ವಿಚಾರವನ್ನು ಹಿನ್ನೆಲೆಯಲ್ಲಿ ಇಟ್ಕೊಂಡು ಬರೀಬೇಕು. ಈಗ ಬಾಬಾ ಬುಡನಗಿರಿಯಲ್ಲಿ ದತ್ತಪೀಠ ಇದೆ, ನಮಗೆಲ್ಲ ಗೊತ್ತು. ನಾನು ಚಿಕ್ಕಂದಿನಲ್ಲಿ ನೋಡಿದಾಗ ದತ್ತಪೀಠ ಏನೂ ಇಲ್ಲ ಅಂದರೆ ಏನೂ ಇಲ್ಲ ಅಂತ ಸಿಕ್ಸ್ ಅವನು ಸಾಧಾರಣ ಅದು ಬರೋರು ಮುಸ್ಲಿಮ್ಸು ಬರ್ತಾಯಿದ್ರು, ಹಿಂದೂಗಳು ಬರ್ತಾಯಿದ್ರು, ಭಕ್ತಿ ಇದ್ದವರು ಕೈ ಮುಗಿಯೋರು ನೋಡಬೇಕು ಅನ್ನೋ ಪ್ರೇಕ್ಷಕರು ಹೋಗಿ ಸುಮ್ಮನೆ ನೋಡ್ಕೊಂಡು ಹೊಟ್ಟಾಗ ಇಳಿದೊಟ್ಟು. ಇವತ್ತಲ್ಲ, ಇವತ್ತು ಚಿತ್ರ ಬದಲಾಗಿದೆ. ನಾವು ಬರೀಬೇಕಾದ್ರೆ ಈ ಬದಲಾದ ಚಿತ್ರ ಬರೀಬಾರ್ದು. ಬರೀಬೇಕಾಗಿರ್ಬೋದು, ಅದರ ಧಾರ್ಮಿಕತೆಯ ಒಂದು ಮುಖ್ಯ ವಿಚಾರವನ್ನು ಮಾತ್ರ ನಾವು ಬರೀಬೇಕಾಗ್ತದೆ. ಮತ್ತೆ ಕಾಲಮಿತಿ ಬಹಳ ಇಂಪಾರ್ಟೆಂಟ್. ಈಗ ಅಧ್ಯಕ್ಷರು ಹೇಳ್ತಾ ಇದ್ರು 2 ವರ್ಷಗಳು ಮಾತ್ರ ನಾವು ಕಾಲಮಿತಿ ಅಂತ. ಈ ಕಾಲಮಿತಿಯ ಒಳಗೆ ಒಬ್ಬ ನಾವು ಸಾಮಾನ್ಯವಾಗಿ ಒಬ್ಬ ಲೇಖನವನ್ನು ಬರೀರಿ ಅಂತ ನಾವು ಕೊಟ್ಟರೆ ಮೊದಲು 15 ದಿನ ಕೊಡ್ತೀವಿ. ಈಗ ನೀವು ಒಂದು ಲೇಖನವನ್ನು ಕೇಳಿದ್ರೆ ನಿಮಗೆ ಅವಕಾಶ 15 ದಿನ. 15 ದಿನ ಆದಮೇಲೆ ಒಂದು ನೆನಪೋಲೆ ಅಂತ ಆಗ್ತದೆ, ರಿಮೈಂಡರ್ ನೆನಪೋಲೆ.
ಹದಿನೈದು ದಿನ ಆಗೋದು ಸುಮ್ಮನೆ ಇರೋದು ಅಂದ್ರೆ ಕಾರ್ಯನಿರ್ವಾಹಕರ ಸಂ ಕೆಲಸ ತುಂಬ ಜವಾಬ್ದಾರಿ ಇದೆ. ಹದಿನೈದು ದಿನ ಆದ ತಕ್ಷಣ ಒಂದು ಕಾರ್ಡು ಅಥವಾ ನಿಮ್ಗೆ ಈಗೆಲ್ಲ ಇಮೇಲ್ ಇದೆ ನೀವು ಕೊಡ್ತೀರಿ ಸ್ವಾಮಿ ನಿನ್ನಿಂದ ನಿಮ್ಮನ್ನ ನಿನ್ನದೇ ಇತ್ತು ಒಂದು ಲೇಖನವನ್ನು ಓದಿದ್ದು ಇದುವರೆಗೂ ತಮ್ಮಿಂದ ಲೇಖನ ಬಂದಿಲ್ಲ. ಕೂಡಲೇ ಬರೆದು ತಾವು ಇದನ್ನೊಂದು ವಾರದಲ್ಲಿ ಕೊಡಿ ಅಂತ ಕೊಡ್ತೀವಿ. ಆಗೋದು ಏನು ಮಾಡಬೇಕು ಸ್ವಾಮಿ ನಿಮ್ಗೆ ಹೇಳಿದ್ದು ನೀವು ಲೇಖನವನ್ನು ಬರೀಲಿಲ್ಲ ಇನ್ನು ಎರಡು ದಿನದಲ್ಲಿ ಕೊಡಿ ಅಂತ ಇನ್ನೊಂದು ರಿಮೈಂಡರ್. ಆಗಲೂ ಬರೀದಿದ್ರೆ ಬೇರೆಯವರಿಗೆ ಕೊಡಬೇಕಾಗತ್ತೆ, ಅವರು ಬರೀದೇ ಇದ್ರೆ ಸಂಪಾದಕ ವರ್ಗದವರು ಹಾಗೇ ಮಾಡಿದ್ರು. ನೂರಾರು ಲೇಖನಗಳನ್ನು ಸಂಪಾದಕ ವರ್ಗದವರೇ ಎಷ್ಟೋ ಸರಿ ಬರೀತಾರೆ. ನೀವು ಒತ್ಕೊಂಡ ಮೇಲೆ ಹೊರೇನ ನೀವು ಇಳ್ಕಂಗಿಲ್ಲ, ಅದು ಗೋಲ್ ರೀಚ್ ಆದ್ಮೇಲೆ ನೀವು ತಲೆಯಿಂದ ಕೆಳಗಡೆ ಇಳಿಸ್ಬೇಕು. ಅದರಿಂದ ಸಂಪಾದಕ ವರ್ಗದ ಜವಾಬ್ದಾರಿ ತುಂಬ ಇರುತ್ತೆ. ಸಂಪಾದಕರಾದವರು ಆ ಕೆಲಸವನ್ನು ಕಾಲಮಿತಿಯಲ್ಲಿ ಮಾಡಬೇಕು, ಮತ್ತೊಂದು ಕಂಟಿನ್ಯೂಟಿ ಅಂದರೆ ಅದನ್ನು ನಿರಂತರತೆ ಕಾಪಾಡ್ಕೋಬೇಕು. ಇವತ್ತು ಕಳಿಸ್ಬಿಟ್ಟು ಇನ್ನು ಮೂರು ತಿಂಗಳು ಕೇಳೋದು ಲೇಖನ ಆಗ್ಬಾರ್ದು. ಅದನ್ನು ನಾವೆಲ್ಲ ಅದನ್ನೆಲ್ಲ ನೋಡಿ ಮಾಡಿ ಬೀಜಾಡಿ ಬಿದ್ದು ಎದ್ದು ಎಷ್ಟೋ ಸರಿ ಆಮೇಲೆ ಒಂದು ಅನಿವಾರ್ಯ ಒಂದು ಲೇಖನ ನಿಮ್ಮ ಸಂಪುಟದಲ್ಲಿ ಇರಲೇಬೇಕಾಗುತ್ತೆ. ಅದನ್ನು ನಾವು ಕೊಡಬೇಕಾದ್ರೆ ಹೀಗೆ ಬರೀಬೇಕಾಗತ್ತೆ, ಅಥವಾ ವಿದ್ವಾಂಸರು ಹಿಡಿದು ಅವ್ರನ್ನ ಕಾಡಿ ಬೇಡಿ ಕಾಡಿ ಮೊದಲು ಬೇಡಿ ಆಮೇಲೆ ಕಾಡಿ ಗಾಡಿ ಬೇಡಿ ತಗೋಬೇಕಾಗ್ತದೆ. ಸೊ ಆ ಕೆಲಸವನ್ನು ಕಾರ್ಯನಿರ್ವಾಹಕ ಸಂಪಾದಕರಾದರು ಮಾಡಬೇಕಾಗ್ತದೆ. ಮತ್ತೆ ರೇಖಾಚಿತ್ರ ಹೇಳಿದೆ ಹೇಗೆ ಬರಿಬೇಕು ಅನ್ನುವಂಥದ್ದು ಮಾತ್ರ ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ಬಿಟ್ಟಂತ ಒಂದು ವಿಚಾರ. ಏಕೆಂದ್ರೆ ಎಲ್ಲರೂ ಎಲ್ಲ ಲೇಖಕರು ಸಮಾನ ಹಂತದಲ್ಲಿ ಬರೀತಾರೆ ಅಂತ ನಾನು ಭಾವಿಸೋದಿಲ್ಲ. ಆಮೇಲೆ ಆದಷ್ಟು ತಿದ್ದುಪಡಿಯನ್ನು ಮಾಡಬೇಕಾದ್ರೆ ಒಂದು ಲೇಖನವನ್ನು ತಿದ್ದುಪಡಿ ಮಾಡ್ತೀರಿ ಅಂದರೆ ಆದಷ್ಟು ಮೂಲ ಲೇಖಕರ ಲೇಖನದ ಒಂದು ಏನು ಒಂದು ಭಾಷಾ ಒಂದು ಶೈಲಿ ಇದೆ ನಾವು ಹೆಚ್ಚು ಎತ್ತಿದ್ದಕ್ಕೋಗೋದು. ಆದರೆ ಇನ್ನು ಕೆಲವರು ಇರ್ತಾರೆ ನೀವೇ ಎಲ್ಲ ಹೊಡೆದ್ಬಿಟ್ಟು ನೀವೇ ಸ್ವಂತ ಬರೀಬೇಕು ಅಂತವೂ ಲೇಖನ ಬರೀಬೇಕು. ಒಂದೇ ಒಂದು ಉದಾಹರಣೆ ಹೇಳ್ಕೊಡ್ತೀನಿ ಮುಂದಕ್ಕೆ. ನಮ್ಮಲ್ಲಿ ತಸು ಶ್ಯಾಮರಾಯರ್ ಅಂತ ಇದ್ದಾರೆ, ತಾವು ಕೇಳಿಸಬಹುದು, ಹಿರಿಯ ವಿದ್ವಾಂಸರು. ಅವರು ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಸಾಹಿತ್ಯ ಚರಿತ್ರೆ. ನಾವು ಅವ್ರಿಗೆ ಒಂದು ಲೇಖನವನ್ನು ಕೇಳಿದ್ದು ಏನು ಕನ್ನಡ ಸಾಹಿತ್ಯ ಅಂತ ಒಂದು ಸರ್ವೆ ಆರ್ಟಿಕಲ್ ಸಮೀಕ್ಷಾ ಲೇಖನ ಅಂದರೆ ಹಲ್ಮಿಡಿ ಶಾಸನದಿಂದ ಹಿಡಿದು ಆಧುನಿಕ ಕಾಲದವರೆಗೆ ಕನ್ನಡ ಸಾಹಿತ್ಯ ಬೆಳಕು ಬಂದ ಒಂದು ಬಗೆಯನ್ನು ನೀವು ಒಂದು 15 ಪುಟದಲ್ಲಿ ಮುದ್ರಣದಲ್ಲಿ ಅಂದರೆ 15-60 ಪುಟ ಬರೆದು ಕೊಡಬೇಕು. ಅದರ ಸಮೀಕ್ಷಾ ಲೇಖನ ಇವ್ರು ಏನು ಮಾಡಿದ್ರು ಗೊತ್ತಾ, ತಾಸು ಶಾಮರಾಜ್ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಅಂತ ಕೊಟ್ಬಿಟ್ಟು ನೀವು ಮಾಡ್ಕೊಳ್ಳಿ. ಸಮೀಕ್ಷಾ ಲೇಖನದಲ್ಲಿ ಪಂಪ ಅಂದರೆ ಪಂಪನ ಬಗ್ಗೆ ಸಪ್ರೇಟು, ರನ್ನ ಅಂದರೆ ರನ್ನೊಂದು ಬಗ್ಗೆ ಸಪ್ರೇಟು, ಕುಮಾರವ್ಯಾಸನ ಬಗ್ಗೆ ಸಪ್ರೇಟು, ಹೆಂಗಿರುತ್ತೆ ಲೇಖನ ಅದೆಲ್ಲ ಒಟ್ಟು ಕನ್ನಡ ಸಾಹಿತ್ಯ ಬೆಳೆದು ಬಂದ ಬಗ್ಗೆ ಪಂಪನಿಂದ ಶುರು ಮಾಡಿ ಏನು ವಿಕ್ರಮಾರ್ಜನದಿಂದ ಶುರು ಮಾಡಿ ಮುಂದೆ ಹೋಗಬೇಕು. ಅಂದರೆ ಅಲ್ಲೆಲ್ಲ ಏನಾಗುತ್ತೆ ಅಂದರೆ ನೀವು ಸ್ವಂತದಲ್ಲಿ ನಿಮ್ಮ ಆಲೋಚನೆ ಮಾಡಿ ಅವನ ವಿಶೇಷತೆಗಳೇನು ಅವನ ಕಾವ್ಯ ಏನು ಯಾವ ಕಾಲದಲ್ಲಿ ಬಂತು ಅದರ ಇನ್ಫ್ಲೂಯೆನ್ಸ್ ಏನಾಯಿತು ಮುಂದೆ ಹೇಗಾಯಿತು ಈ ಥರ ಎಲ್ಲ ಮಾಡಿ ಬರೀಬೇಕು. ಅದನ್ನು ಬರೀಲಿಲ್ಲ ಅವರು. ನಾನೇನು ಮಾಡಿದೆ ಅಂದರೆ ಅದನ್ನು ನನಗೆ ಎಡಿಟಿಂಗ್ ಕೊಟ್ಟು ಕೆ ಟಿ ವಿರಪ್ಪ ಅಂತ ಅದು ಯಂಗ್ಸ್ಟರ್ ಏನು ಸರ್ ಇದನ್ನು ಇಲ್ಲಪ್ಪ ನೋಡ ನೀನು ಟೆಸ್ಟು ಕಣೆ ನನಗೆ ಈ 140 ಪುಟದ ಪುಸ್ತಕನ ನೀನು 40 ಪುಟದಲ್ಲಿ ನಮ್ಮ ವಿಶ್ವಕೋಶಕ್ಕೆ ನೀನು ಭಾರತ ರೆಡಿ ಮಾಡು 15 ದಿನ ತಗೊಂಡೆ ಇಲ್ಲ ಚಾಲೆಂಜ್ ಆಯಿತು ನಾನು ಓದಿ. ಎಲ್ಲ ವಿಚಾರ ಇದೆ, ವಿಚಾರ ಇಲ್ಲ ಅಂತಲ್ಲ, ಆದರೆ ಎಷ್ಟು ವಿಚಾರ ಹೇಗೆ ಬಳಸ್ಕೋಬೇಕು ಯಾವ ರೀತಿ ಬಳಸ್ಕೋಬೇಕು ಲೇಖನಕ್ಕೆ ಅದೊಂದು ಸಮೀಕ್ಷಾ ಲೇಖನ ಸರ್ವೆ ಆಗ್ತಿದೆ. ಈಗ ಅದರಲ್ಲಿ ಪಂಪ ಅಂದಾಗ ನಾನು 4 ಗಂಟೆ ಅಲ್ಲ 40 ಗಂಟೆ ಭಾಷಣ ಮಾಡ್ಬೋದು ನಾನು ಅಂದರೆ ಪಂಪನ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟು. ಆದರೆ ನಮ್ಗೆ ಅಲ್ಲಿ ಬೇಕಾಗಿಲ್ಲ, ಅಲ್ಲಿ 4 ಸಾಲಲ್ಲಿ ಪಂಪನ ಬಗ್ಗೆ ಹೇಳಿ ಮುಗಿದು ಹೋಗ್ಬೋದು, ಅದು ಮಹತ್ವದ ವಿಚಾರವನ್ನು ಹೇಳಿ ಪ್ರಸ್ತಾಪ ಮಾಡಿ ಹೋಗ್ಬೇಕು ಆ ರೀತಿಯಲ್ಲಿ. ಹಂಗೆ ಎಲ್ಲೂ ಕೂಡ ಬರ್ಬೋದು ನಮ್ಗೆ ಗೊತ್ತಿಲ್ಲ. ಈಗ ನನ್ನ ಭಾಷಾ ವಿಜ್ಞಾನ ಪರಿಭಾಷೆಗೆ ಸಂಬಂಧಪಟ್ಟಕ್ಕೆ ಬಂದಾಗ ಅದರದ್ದೊಂದು ಕೆಲಸದ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ. ಈಗ ಜಾನಪದವನ್ನು ಕುರಿತು ಅರೆ ಭಾಷೆಯ ಜಾನಪದ ಅಂತ ಹೇಳಿದ್ರೆ ಒಂದು ಸಮೀಕ್ಷಾ ಲೇಖನ ಇರಬೇಕು. ಅರಭಾಷೆಯ ಜಾನಪದಲ್ಲಿ ನಿಮಗೆ ಒಂದು ಸಮೀಕ್ಷಾ ಲೇಖನ ಕೊಡಲೇಬೇಕು. ಆಮೇಲೆ ಅದರಲ್ಲಿ ಒಗಟು ಗಾದೆ
ಕೊಡಬೇಕು, ನಂಬಿಕೆ ಬೇರೆ ಕೊಡಬೇಕು, ನಂಬಿಕೆಗಳು ಬೇರೆ ಆಕಾಶೀಯ ಜನಸಮುದಾಯದ ನಂಬಿಕೆಗಳು, ಅವರ ಹಬ್ಬಗಳು, ಜಾತ್ರೆಗಳು, ಹಬ್ಬ ದಿನಗಳು, ಜಾತ್ರೆಗಳು ಇತ್ಯಾದಿ ಪಟ್ಟಿ ಮಾಡ್ಕೋಬೇಕು. ಅದಕ್ಕೆ ಚರಿತ್ರೆ, ಚರಿತ್ರೆ ಬಗ್ಗೆನೂ ಅಷ್ಟೇ. ಈಗ ನೀವು ಅಮಾಸೆ ಉಳಿದ ಒಂದು ಬಂಡಾಯನೋ ಏನೋ ಹೇಳಿದಾಗ ನೀವು ಅದನ್ನ ಒಂದು ವಿಶೇಷವಾದ ಎಂಟ್ರಿಯನ್ನು ಕೊಡಬೇಕಾದ್ರೆ ಈ ಅರ್ಭಾಷೆಯ ಒಂದು ವಿಶ್ವಕೋಶ. ಯಾಕೆ ನಾನು ಒಂದಷ್ಟು ಓದ್ತೇನೆ, ತುಂಬ ರೋಚಕವಾದಂಥ ಒಂದು ಕೊಡವ ಸಂಸ್ಕೃತಿಗೆ ಅಥವಾ ಕೊಡವ ಜನಸಮುದಾಯಕ್ಕಿಂತ ಭಿನ್ನವಾದ ಒಂದು ದೃಷ್ಟಿಕೋನವನ್ನು ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಅವರು ತೆಗೆದುಕೊಂಡ ನಿರ್ಣಯ ಇದೆಯಲ್ಲ, ಅದು ಬಹಳ ಪ್ರಿಯ. ಇಲ್ಲಿ ಈಗ ಸಣ್ಣ ಸಮುದಾಯ ಅನ್ನೋ ಪ್ರಶ್ನೆ ಅಲ್ಲ, ಮಾಡುವ ಕೆಲಸ ಎಷ್ಟು ಮಹತ್ವದ್ದು ಅನ್ನೋದು ಬಹಳ ಮುಖ್ಯ. ಸಣ್ಣ ಸಮುದಾಯ ಸಣ್ಣದಿರ್ಬೋದು, ಆದರೆ ವಿಚಾರ ಆಲೋಚನೆ ಸಣ್ಣದಲ್ವ. ಅದರಿಂದ ಅಂಥದ್ದನ್ನೆಲ್ಲ ನೀವು ಕೊಡ್ಬೇಕಾಗ್ತದೆ. ಈ ಚರಿತ್ರೆಗೆ ಸಂಬಂಧಪಟ್ಟಂತೆ ಬರೀಬೇಕಾದ್ರೆ ನೀವು ಕೊಡಗಿನ ಇತಿಹಾಸವನ್ನು ಬರೀಬೇಕಾಗ್ತದೆ, ಕರ್ನಾಟಕದ ಇತಿಹಾಸವನ್ನು ಕುರಿತು ಲೇಖನಗಳು ಇರಬೇಕಾಗ್ತದೆ, ಆಮೇಲೆ ಸಮುದಾಯಗಳನ್ನು ಕುರಿತು ಲೇಖನಗಳನ್ನು ಕೊಡಬೇಕಾಗ್ತದೆ, ಇಲ್ಲಿರುವ ಉಳುಗಡೆಗಳಿಗೆ ಸಂಬಂಧಪಟ್ಟಂಥ ಲೇಖನ ಕೊಡಬೇಕಾಗ್ತದೆ, ಇಲ್ಲಿಯ ಸಾಹಿತ್ಯದ ಬಗ್ಗೆ ಲೇಖನ ಕೊಡಬೇಕಾಗ್ತದೆ, ಇದರಿಂದ ಸಾಮಾಜಿಕ ಸ್ಥಿತಿಗತಿಗಳಿಗಿದೆ ಅಂತ ಲೇಖನ ಕೊಡಬೇಕಾಗ್ತದೆ, ಆರ್ಥಿಕ ಸ್ಥಿತಿಗತಿಗಳೇನಿದೆ, ಈ ಜನಭಾಷೆಯ ನಾಡು ಆಡುವಂಥ ಅಥವಾ ಈ ಸಂಸ್ಕೃತಿ ಸಮುದಾಯದ ವಿಚಾರಗಳೇನಿದೆ ಅಂತ ಹೇಳಬೇಕಾಗ್ತದೆ. ಇದರ ವ್ಯಾಪಕತೆ ತುಂಬ ಇದೆ. ಈ ವ್ಯಾಪಕತೆಯನ್ನು ನೀವು ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಶೀರ್ಷಿಕೆಗಳನ್ನು ಪಟ್ಟಿ ಮಾಡಬೇಕು. ಇಟ್ ಈಸ್ ದಿ ಟಫೆಸ್ಟ್ ಟಾಸ್ಕ್. ಆಗಬೇಕಲ್ಲ ಅಂದ್ರೆ ಟಾಸ್ಕ್ ಇಸ್ ಟಫ್, ಆದರೆ ಆಮೇಲೆ ನೀವು ಬರೆಸೋದು ಮೊದಲು ಏನಿರಬೇಕು, ಭಾಷೆಯ ವಿಶ್ವಕೋಶದಲ್ಲಿ ಏನಿರಬೇಕು ಅನ್ನೋದು ಮೊದಲು ಖಚಿತವಾಗಬೇಕು. ಆ ಖಚಿತವಾಗೋದು ಅಂದರೆ ಶೀರ್ಷಿಕೆಗಳನ್ನು ಸರಿಪಡಿಸೋದು. ಆ ಕೆಲಸನ ನೀವು ಇವತ್ತಿಂದನೇ ಆರಂಭಿಸಿದರೆ ಅಥವಾ ಇನ್ನೂ ಒಂದು ಎರಡು ಸಭೆಗಳ ನಂತರ ಆರಂಭಿಸಿದರೆ ಆಮೇಲೆ ಏನಂದ್ರೆ ಇವ್ರು ಕೊಟ್ಬಿಟ್ಟಿರೋ ಅಧ್ಯಯನ ಜನಪದ ಕತೆ ಬರ್ತಾ ಮಾತೇನು ಆ ಥರ ಮಾಡಬೇಡಿ. ನೀವು ಈ ಲೇಖಕ ಸಮುದಾಯವನ್ನು ಗುರುತಿಸಿ ಅವರ ವಿಳಾಸವನ್ನು ತಗೊಳ್ಳಿ, ಅವ್ರ ಟೆಲಿಫೋನ್ ತಗೊಳ್ಳಿ, ಅವರ ಇಮೇಲ್ ಐ ಡಿ ತಗೊಳ್ಳಿ, ಮತ್ತು ಅವರನ್ನು ಸಂಪರ್ಕಿಸಬೇಕು. ನಾವು ಒಂದೊಂದು ಲೇಖನ ತಗೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ, ಒಬ್ಬರು ಈ ಮೆಟಲರ್ಜಿಯನ್ನು ನಮ್ಮದು ಬಿಡಿ ಅಕಾರಾದಿ ಕ್ರಮದಲ್ಲಿ ಕೊಡ್ತೀವಿ. ವಿಶ್ವಕೋಶವನ್ನು ಮಾಡಬೇಕಾದ್ರೆ ಅಕಾರಾದಿ ಕ್ರಮ ಆಲ್ಫಾಬೆಟಿಕಲ್ ಆರ್ಡರ್, ನಾವು ಅದನ್ನು ಫಾಲೋ ಮಾಡಿದ್ರೆ ಏನಂದ್ರೆ ಕನ್ನಡ ಸಾಹಿತ್ಯದ ಪರಿಷತ್ತಿನ ನಿಘಂಟು. ನೀವು ಆ ನಿಘಂಟು ನೋಡಿದ್ರೆ ಅಕಾರಾದಿ ಕ್ರಮ ಏನು ಅಂತ ಗೊತ್ತಾಗುತ್ತೆ. ಆದಲ್ಲಿ ಎಷ್ಟೋ ಲೈಕ್ ಬರುತ್ತೆ, ಆರಲ್ಲಿ ಎಷ್ಟೋ ಲೈಕ್ ಈನಂತ ಬರುತ್ತೆ, ಕಾಕಾ ಕಿ ಕೂ ಕೈ ಅಂದ್ರೆ ಅಕಾರಾದಿ ಅಂದ್ರೆ ಆತರ. ಈಗ ಕನ್ನಡ ಕಾಳಿ ಆಮೇಲೆ ಕಾ ಆದ್ಮೇಲೆ ಕಿ ಆಮೇಲೆ ಕು ಆಮೇಲೆ ಕೂ ಇತರ ಅದನ್ನು ಜೋಡಿಸ್ಬೇಕಾದ್ರೆ ಅದನ್ನು ಗೊತ್ತಾಗುತ್ತೆ ಅಂದ್ರೆ ಅಕಾರಾದಿ ಕ್ರಮದಲ್ಲಿ ಅದಿರುತ್ತೆ. ಅದನ್ನ ಮಾಡಬೇಕು. ಅಕಾರಾದಿ ಕ್ರಮದಲ್ಲಿ ನೀವು ಕೊಟ್ಟರೆ ಅದಕ್ಕೆ ಒಂದು ಅರ್ಥ ಬಂದಿಕೆ ಇದೆ. ಮತ್ತೆ ಅದನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟಂತ ಇದೆ, ಅವ್ರು ನೋಡಿರ್ಬೋದು ಎಂಟು ಸಂತ ಬಂದಿದೆ. ಅಷ್ಟಿಲ್ಲ ಬೇಡ, ಇನ್ನೊಂದು ಸಂಕ್ಷಿಪ್ತ ಕನ್ನಡ ನಿಘಂಟು ಅಂತ ಒಂದು ನೋಡಿದೆ, ಅದನ್ನ ಇಟ್ಕೊಂಡ್ರೆ ನಿಮ್ಗೆ ಅಕಾರಾದಿ ಜೋಡಿಸೋದು ಹೇಗೆ ಅಂತ. ಆಮೇಲೆ ಆದಷ್ಟು ಲೇಖಕರನ್ನ ಗುರುತಿಸಿ ಆ ಕ್ಷೇತ್ರದಲ್ಲಿ ಪರಿಣಿತರು ಪರಿಣಿತರು ತಿಳಿದವರು ಅಂತ ಹೇಳ್ಬೋಣ. ಪರಿಣಿತರು ಅಂದ್ರೆ ಎಲ್ಲರೂ ಪರಿಣಿತರ ಹಾಗಾಗಲ್ಲ. ಆ ತಿಳಿದವರನ್ನ ಸಂಪರ್ಕಿಸಿ ಅವರನ್ನು ಅನುವಾದಿಸಿ, ಮತ್ತು ಇದೊಂದು ದೊಡ್ಡ ಕಾರ್ಯ, ಒಂದು ಭಾಷೆಗೆ ಸಂಸ್ಕೃತಿಗೆ ಕೊಡುವಂತ ಒಂದು ಕೊಡುಗೆ. ನಾನು ಮೊದಲೇ ಅಸ್ಮಿತೆ ಅಂತ ಕನ್ನಡಿಗರ ಅಸ್ಮಿತೆ ಏನು ಅಂದ್ರೆ ನಾವು ನಮ್ಮ ಜ್ಞಾನವನ್ನ ನಮ್ಮ ಸಮುದಾಯಕ್ಕೆ ಕೊಡ್ತೀವಿ, ಅದರ ಜೊತೆಗೆ ನಮ್ಮ ಜ್ಞಾನ ಅಥವಾ ನಮ್ಮ ಪರಂಪರೆ ಏನಿದೆ ಅನ್ನೋದನ್ನ ಬೇರೆಯವರಿಗೂ ತಿಳಿಸ್ತೀವಿ. ಇದು ವಿಶ್ವಕೋಶದ ಒಂದು ಸ್ವರೂಪ. ನಾವು ಮೊದಲು ನಮ್ಮ ಬಗ್ಗೆ ತಿಳ್ಕೊಳ್ಳೋದು, ಆಮೇಲೆ ಬೇರೆಯವರಿಗೆ ಹೇಳ್ಬೋದು. ಸೊ ಆ ಕೆಲಸವನ್ನ ಮಾಡಬೇಕಾಗ್ತದೆ. ಆಮೇಲೆ ಇನ್ನೊಂದು ವಿಚಾರ, ಈಗ ಕುಶಲ ಪದೋಣ ಒಂದು ಎಂಟ್ರಿ ಕೊಡ್ತೀವಿ. ಏಕವಚನ ಬಳಸ್ತೀರಾ ಬಹುವಚನ ಬಳಸ್ತೀರಾ? ಬಹುವಚನ. ಹೌದು,
ಯಾಕೆ ಅಂದರೆ ಸಮಕಾಲೀನರಾದವರಿಗೆ ಏಕವಚನ ಅಲ್ಲ ಬಹುವಚನ. ಸಮಕಾಲೀನರಲ್ಲದವರು ದೂರದ ವ್ಯಕ್ತಿಗಳ ನಾವು ಏಕವಚನ ಬಳಸ್ತೀವಿ. ಟ್ರಂಪ್ ಈಗ ಸಮಕಾಲೀನ ಆದ್ದರಿಂದ ಟ್ರಂಪ್ ಅವರು ಅಂತಲೇ ಬರೀಬೇಕು ನಾವು. ಟ್ರಂಪ್ ಅವನು ಅಂತ ಬರೆಯಲ್ಲ. ಆದರೆ ಬಸವಣ್ಣನ ಬಗ್ಗೆ ಆಶ್ಚರ್ಯ ಅಂದರೆ ನೋಡಿ, ಕನ್ನಡದಲ್ಲಿ ಎಂಥ ಅವಕಾಶ ಅಂದರೆ ಕನ್ನಡದ ಭಾಷೆಯ ಜಾಯಮಾನ. ಬಸವಣ್ಣ ಮಾಡಿದ ಬಸವಣ್ಣನವರು ಮಾಡಿದ ಏನು ವ್ಯತ್ಯಾಸ ಇದೆ? ಏನೋ ವ್ಯತ್ಯಾಸ ಇದೆಯಾ? ಬಸವಣ್ಣನ ವಚನಗಳಲ್ಲಿ ಈ ರೀತಿ ಹೇಳಿದ್ದಾನೆ, ಯಾರು ಆಕ್ಷೇಪಣೆ ಮಾಡಲ್ಲ. ಬಸವಣ್ಣನವರು ಈ ರೀತಿ ಹೇಳಿದ್ದಾರೆ ವಚನಗಳಲ್ಲಿ, ಯಾರು ಆಕ್ಷೇಪಣೆ ಮಾಡಲ್ಲ. ಆದರೆ ಅದೇ ಕುಶಾಲಪ್ಪ ಗೌಡ ಹೇಳಿದ್ದಾನೆ ಅಂದರೆ ಆಕ್ಷೇಪಣೆ ಮಾಡ್ಬೋದು. ಅಂದರೆ ಏಕವಚನ ಬಹುವಚನ ಅದನ್ನ ಆಯಾ ಸಂದರ್ಭ, ಆಯಾ ವ್ಯಕ್ತಿಗಳು ಮತ್ತೆ ಕಾಲಘಟ್ಟ ಅದನ್ನು ನೋಡಿ ನೀವು ಬಳಕೆಯನ್ನು ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇನ್ನೊಂದಿದೆ. ಈಗ ಉದಾಹರಣೆಗೆ ಅರಭಾಷೆಯ ಜನಸಮುದಾಯದ ಬಗ್ಗೆ ಚರಿತ್ರೆ ಬಗ್ಗೆ ಹೇಳ್ತಾ ಇದ್ದೀವಿ. ಚರಿತ್ರೆ ಬಗ್ಗೆ ಹೇಳಿದಾಗ ಅವ್ರ ಬಗ್ಗೆ ಚರಿತ್ರೆ ಹೇಳ್ತಾ ಇದ್ದೀವಿ. ಈಗ ಮಡಿಕೇರಿನಲ್ಲಿ ಅಥವಾ ಕರ್ನಾಟಕದ ಚರಿತ್ರೆ ಭಾಗವನ್ನು ಹೇಳಿದ್ದೀವಿ. ಈಗ ಅರಭಾಷೆಯ ಜನರ ಒಂದು ಚರಿತ್ರೆಯನ್ನು ಹೇಳಬೇಕಾದ್ರೆ ನೋಡಿ ಕರ್ನಾಟಕದ ಚರಿತ್ರೆ ಅಂತ ಕ್ರಾಸ್ ರೆಫರೆನ್ಸ್ ಅಡ್ಡಸೂಚಿಯಲ್ಲಿ ಅಂದರೆ ಹೆಚ್ಚಿನ ವಿಚಾರ. ಉದಾಹರಣೆಗೆ ಅಶೋಕ ಅಂತ ಒಂದು ಹೆಜ್ಜೆ ಕೊಟ್ಟಿದ್ದೀವಿ, ಅಶೋಕ ವಿಚಾರ ಎಲ್ಲ ಬಂದಿರುತ್ತೆ. ಈಗ ಅಶೋಕನ ವಿಚಾರ ಅನೇಕ ಲೇಖನಗಳಲ್ಲಿ ಅದು ರಿಪೀಟ್ ಆಗಿತ್ತು. ನಾವೆಲ್ಲ ಏನು ಮಾಡ್ತೀವಿ, ಕ್ರಾಸ್ ರೆಫರೆನ್ಸ್ ಅಂದರೆ ನೋಡಿ ಯಾವುದೋ ಒಂದು ಈಗ ಮೌರ್ಯರ ಬಗ್ಗೆ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಇನ್ಯಾವುದೋ ಒಬ್ಬ ರಾಜನ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನಾವು ಅಶೋಕನ ವಿಚಾರ ಅಲ್ಲೂ ಪ್ರಸ್ತಾಪ ಮಾಡಿರ್ತೀವಿ. ಆದರೆ ಮೂಲ ಲೇಖನ ಅಶೋಕ ಅಂತ ಇರುತ್ತೆ. ಹೆಚ್ಚಿನ ವಿಚಾರ ಅವ್ನು ತಿಳಿಬೇಕು ಅಂದರೆ ನೋಡಿ ಅಶೋಕ ಅಂತ ಬರ್ತೀವಿ. ದಿಸ್ ಇಸ್ ಕಾಲ್ಡ್ ಕ್ರಾಸ್ ರೆಫರೆನ್ಸ್ ಅಂದರೆ ಅಡ್ಡಸೂಚಿ. ಅದು ಬಹಳ ಮುಖ್ಯ ಶುಭೋಚರಿ. ಅದು ನೀವೇನಂದ್ರೆ ಅದು ಸಂಪಾದಕ ವರ್ಗ